ಎಲ್ಲರಿಗೂ ನಮಸ್ಕಾರಗಳು. ವಯಸ್ ಕೆಲಸ ಆತದ್ರಿ? ಕ್ವಶನ್ ನಂಬರ್ ಒನ್, ನೆಟ್ಟ ಮರಗಳ ಸಾಲುಗಳ ನಡುವೆ ಕೃಷಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ? ಕ್ವಶನ್ ನಂಬರ್ ಒಂದು, ನೆಟ್ಟ ಮರಗಳ ಸಾಲುಗಳ ನಡುವೆ ಕೃಷಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ? ಪೋಲ್ ಕೊಟ್ಟಿರ್ತೀನಿ, ಫಸ್ಟ್ ಆನ್ಸರ್ ಮಾಡಿ. ಕ್ವಶನ್ ನಂಬರ್ ಒಂದು, ನೆಟ್ಟ ಮರಗಳ ಸಾಲುಗಳ ನಡುವೆ ಕೃಷಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ? ಒಂದು ಸಾಮಾಜಿಕ ಅರಣ್ಯ, ಎರಡು ಝೂಮ, ಮೂರು ತೌಂಗ್ಯ ವ್ಯವಸ್ಥೆ, ನಾಲ್ಕನೇದು ಕೃಷಿ ಅರಣ್ಯ ಅಂತ ಹೇಳಿ ಬರ್ತವ. ಇದರದ ಬಗ್ಗೆ ಕೇಳಿರ್ತಾರ, ಕ್ವಶನ್ಸ್ ಬಂದಿರ್ತಾವ. ಇದು ಎಸ್ ಎಸ್ ಸಿ ಎಕ್ಸಾಮ್ 2016 ಕೇಳಿದ ಕ್ವಶನ್. ಇದಕ್ಕೆ ಪೋಲ್ ಕೊಟ್ಟಿರ್ತೀನಿ, ಆನ್ಸರ್ ಮಾಡಿ. ಕಿರಣ್ ಕುಮಾರ್, ವಿಶ್ವ ಎಚ್ ಕೆ, ಎಲ್ಲಾ ಲಿಂಗ, ಬಸವರಾಜ್. ಫಾಸ್ಟ್ ಆನ್ಸರ್ ಮಾಡಿದವರು ಕಿರಣ್ ಕುಮಾರ, ವಿಶ್ವ ಎಚ್ ಕೆ, ಎಲ್ಲಾ ಲಿಂಗ, ಬಸವರಾಜ, ಅಲ್ಲು, ಜ್ಯೋತಿ, ಚಂದನ್, ಡುಮಿ, ಶಶಿ, ಪ್ರಿನ್ಸ್, ಇವರೆಲ್ಲ ಸರಿಯಾದ ಉತ್ತರ. ಉಳಿದ ವಿದ್ಯಾರ್ಥಿಗಳು ಏನದಂದ್ರ ಸರಿ ಉತ್ತರ ಮಾಡಿದವರಿಗೆ ಎಲ್ಲರಿಗೂ ಏನದಂದ್ರ ಶುಭಾಶಯಗಳು ಇರ್ತಾವ. ನೆಟ್ಟ ಮರಗಳ ಸಾಲುಗಳ ನಡುವೆ ಕೃಷಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರ, ಇದಕ್ಕೆ ಏನದಂದ್ರ ತೌಂಗ್ಯ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಎಸ್ ಎಸ್ ಸಿ ಎಕ್ಸಾಮ್ ಕೇಳ್ಯಾರ ತೌಂಗ್ಯ ಅಂತ ಹೇಳಿ, ಈ ವರ್ಡ್ ತಾವು ಕೇಳಿರಬಹುದು. ಇವಕ್ಕೆ ಮೊದಲ ಡಿಫ್ರೆನ್ಸ್ ಏನದ ಅನ್ನೋದು ಹೇಳಿರ್ತೇನೆ. ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು ಅಂದ್ರೆ ಅರಣ್ಯ ಪ್ರದೇಶ ಎಷ್ಟು ಇರಬೇಕು ಅಂದ್ರೆ 33.33% ಆಫ್ ದಿ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ, ಆ ಪ್ರದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಶೇಕಡ 33%, 33.33% ಅರಣ್ಯ ಪ್ರದೇಶ ಇತ್ತು ಅಂದ್ರ ಅಲ್ಲಿ ಏನದಂದ್ರ ಮಾಲಿನ್ಯತೆ ಇರೋದಿಲ್ಲ ಅಂದಂಗ. ಮಾಲಿನ್ಯ ನಿಯಂತ್ರಣ ಮಾಡಲು ಎಷ್ಟು ಪರ್ಸೆಂಟೇಜ್ ಅರಣ್ಯ ಇರ್ಬೇಕ್ರಿ? ನೆಕ್ಸ್ಟ್, ತಮ್ದು ಯಾರ್ದು ಮೆಸೇಜ್ ಬರಲಾಗ್ಯವಲ್ರಿ, ಏನ ಈಗ ಪ್ರಭು ಅವರಿಗೆ ನಮ್ಮ ಮುಖ ಕಾಣಿಸ್ತಾ ಇಲ್ಲ, ಏನಾವ್ ಕಾಣಕತ್ತೀವ್ರಿ ಸರ್? ಹ್ಞೂ, ಈಗ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಮಾಲಿನ್ಯ ನಿಯಂತ್ರಣಕ್ಕಾಗಿ ಶೇಕಡ ಎಷ್ಟು ಪ್ರದೇಶ ಏನಾದ್ರೆ ಅರಣ್ಯ ಇರಬೇಕು ಅಂದ್ರೆ ಶೇಕಡ 33.33% ಅರಣ್ಯ ಪ್ರದೇಶ ಇರಬೇಕು. ಇದು ಫಸ್ಟ್ ಕಾನ್ಸೆಪ್ಟ್. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಹರಿಯಾಣ. ಬಿಸಿಲತ್ತದ್ರ ಕುಂಡ್ರಲ್ಕ ಒಂದು ಗಿಡನೂ ಇಲ್ಲ ರೀ ಇವರಲ್ಲಿ. 100% ಇರಿಗೇಟೆಡ್ ಲ್ಯಾಂಡ್ ರೀ ಇವೆಲ್ಲ ಪಂಜಾಬ್ ಹರಿಯಾಣ ಅಲ್ಲಿ. ಅದಕ್ಕೆ ಏನಾದ್ರೆ ಅರಣ್ಯ ಪ್ರದೇಶದ ಪ್ರಮಾಣ ಕಡಿಮೆ ಅದ. ಭಾರತದಲ್ಲಿ ಈಗ ಇರುವ ಅರಣ್ಯ ಪ್ರದೇಶದ ಶೇಕಡ ಪ್ರಮಾಣ ಎಷ್ಟು? ಪ್ರೆಸೆಂಟ್ ಅರಣ್ಯ ಪ್ರದೇಶ ಭಾರತದಲ್ಲಿ ಶೇಕಡ ಎಷ್ಟಾಗಿದೆ? ಭಾರತದಲ್ಲಿ ಈಗಿರುವ ಅರಣ್ಯ ಪ್ರದೇಶದ ಶೇಕಡ ಪ್ರಮಾಣ ಎಷ್ಟು? ಎಲ್ಲರೂ ಒಂದೊಂದು ಹೇಳಕತ್ತೀರಿ. 21+3 = 24% ಜೆಟ್ಟು, 23.33 = 22 ಹೇಳ್ರಿ, ಹೆಚ್ಚ ಕಡಿಮೆ ಹೇಳ್ರಿ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಹಾಗಾದ್ರೆ ಏನದಂದ್ರ ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂದ್ರೆ ವಿಜಯಪುರ.
ಇದು ಎಷ್ಟು ಬೇಸಿಕ್ ಕಾನ್ಸೆಪ್ಟ್ ಆಯಿತು. ಇಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶ ಅಂದ್ರೆ ಇದರ ಮೀನಿಂಗ್ ಏನು ಅಂದ್ರೆ ಈ ಸರ್ಕಾರಿ ಪ್ರದೇಶಗಳಲ್ಲಿ ರೋಡಿನ ಮಗ್ಗಲಕ್ಕೆ ಗಿಡ ಹಚ್ಚೋದು, ಶಾಲಾ ಆವರಣದಲ್ಲಿ ಗಿಡ ಹಚ್ಚೋದು ಇವೆಲ್ಲ ಏನಂದ್ರೆ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ ಬರುತ್ತವೆ. ಇದು ಫಸ್ಟ್ ಕರೆಕ್ಟ್. ಹಾಗಾದರೆ ಝೂಮಿ ಎಂದರೆ ಏನು? ಝೂಮಿ ಎಂದರೆ ಸ್ಥಳಾಂತರ ಬೇಸಾಯ ಪದ್ಧತಿಯಾಗಿದೆ. ಇಟ್ ಈಸ್ ಅನ್ ಟೈಪ್ ಆಫ್ ಶಿಫ್ಟಿಂಗ್ ಕಲ್ಟಿವೇಶನ್. ಹಿಂಗೆ ಬೆಟ್ಟದ ಇಳಿಜಾರಿನಲ್ಲಿ ಕೃಷಿ ಮಾಡ್ತಾರ. ಈ ಈಶಾನ್ಯ ರಾಜ್ಯಗಳು ಅಂತ ಹೇಳಿ ಬರ್ತಾವ ಸರ್, ಈಶಾನ್ಯದ 7 ಸಹೋದರಿ ರಾಜ್ಯಗಳು ಅಂತ ಹೇಳಿ ಬರ್ತಾವಲ್ಲ, ಅಲ್ಲೆಲ್ಲ ವಿಪರೀತ ಹಿಂಗ ಬೆಟ್ಟ ಗುಡ್ಡಗಳು ಜಾಸ್ತಿ ಅದಾವ, ಮಳೆನೂ ಹೆವಿ ಆಗ್ತದ. ಹಾಗಾಗಿ ಇಲ್ಲಿ ಅತಿಯಾದ ಮಳೆ ಮತ್ತು ಬೆಟ್ಟ ಗುಡ್ಡಗಳು ಇರುವುದರಿಂದ ಮಣ್ಣಿನ ಸವಕಳಿ ಜಾಸ್ತಿ ಇರ್ತದ. ಈ ಮಣ್ಣಿನ ಸವಕಳಿದಿಂದ ಮಣ್ಣಿನಲ್ಲಿರುವ ಎಲ್ಲಾ ಫಲವತ್ತತೆಯ ಪೋಷಕಾಂಶಗಳು ಹರ್ಕೊಂಡು ಹೋಗ್ಬಿಡ್ತಾವ. ಆಗ ಇಲ್ಲಿ ಏನದ ಮಣ್ಣು ಬರಡು ಆಗುತ್ತದೆ. ಇಲ್ಲಿ ಇರುವ ಕಾಡನ್ನ ಕತ್ತರಿಸಿನೇ ಇಟಿಟಿಟಿಟ್ ಭೂಮಿ ಮಾಡಿರ್ತಾರ. ಒಂದ್ 5-6 ವರ್ಷ ಇಲ್ಲಿ ಕೃಷಿ ಮಾಡಿ ಮತ್ತೆ ಇದನ್ನ ಬಿಟ್ಟು ಬೇರೆ ಜಾಗಕ್ಕೆ ಗಿಡ ಕಟ್ ಮಾಡಿ ಮತ್ತೆ ಅಲ್ಲಿ ಕೃಷಿ ಮಾಡ್ತಾರ. ಝೂಮ್ ಇಟ್ ಇಸ್ ಟೈಪ್ ಆಫ್ ಶಿಫ್ಟಿಂಗ್ ಕಲ್ಟಿವೇಶನ್. ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಇದರ ಅರ್ಥ ಸ್ಥಳಾಂತರ ಬೇಸಾಯ ಪದ್ಧತಿಯಾಗಿದೆ. ಇದು ಮೊದಲ ಯು ಪಿ ಎಸ್ ಸಿ ಕ್ವಶನ್, ಆಮ್ಯಾಗ ಸಾರಿ ಸಿವಿಲ್ ಪಿ ಸಿ ಕೇಳ್ಯಾರ. ಇಷ್ಟೇ ಕೇಳ್ತಾರ ಎಕ್ಸಾಮ್ದ. ಝೂಮ್ ಇದೊಂದು ಏನು? ಝೂಮ್ ಇದೊಂದು ಸ್ಥಳಾಂತರ ಬೇಸಾಯ ಪದ್ಧತಿ. ಎಲ್ಲಿ ಕಂಡು ಬರುತ್ತದೆ? ಈಶಾನ್ಯ ರಾಜ್ಯಗಳಲ್ಲಿ. ಈಶಾನ್ಯ ರಾಜ್ಯಗಳಲ್ಲಿ ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತದೆ? ಅಸ್ಸಾಂ. ಮತ್ತೆ ಎಲ್ಲಿ ಕಂಡು ಬರುತ್ತದೆ? ಅರುಣಾಚಲ ಪ್ರದೇಶ, ಆ ಕಡೆ ಕಂಡು ಬರೋದ್ರಿ. ಕರ್ನಾಟಕದಲ್ಲಿ ಇದೇ ಸ್ಥಳಾಂತರ ಬೇಸಾಯ ಪದ್ಧತಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಕುಮಾರಿ. ಇದು ಕರ್ನಾಟಕದ ಸ್ಥಳಾಂತರ ಬೇಸಾಯ ಪದ್ಧತಿ. ಆಂಧ್ರ ಪ್ರದೇಶದಲ್ಲಿ ಇದಕ್ಕೆ ಏನೆಂದು ಕರೆಯುತ್ತಾರೆ? ಪೋಡು. ಪೋಡು ಅಂತ ಹೇಳಿ ಕರೀತಾರ ಆಂಧ್ರ ಪ್ರದೇಶದಲ್ಲಿ. ಪೋಡು ಅಂತಾರ ಕರ್ನಾಟಕದೊಳಗ, ಕುಮಾರಿ ಅಂತಾರ. ಝೂಮಿ ಎಂದರೆ ಈಶಾನ್ಯ ರಾಜ್ಯದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿ. ಕರೆಕ್ಟ್ ಆಯ್ತರೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇದು ಅಂತೂ ಸಂಬಂಧ ಇಲ್ಲ ಅಂದಂಗಾಯ್ತು. ಏನೋ ಒಂದಿಲ್ಲ ಅದ ನೋಡ್ರಿ. ನೆಟ್ಟ ಮರಗಳ ಸಾಲ ನಡುವೆ ಕೃಷಿ ಬೆಳೆಯುವುದು ತೌಂಗ್ಯ ವ್ಯವಸ್ಥೆ. ಇದು ನಾವು ಹೇಳ್ಬೇಕು. ಹಿಂಗ ಮರಗಳ ಸಾಲುಗಳು ಇರ್ತಾವ, ಇವು ಮರಗಳ ಸಾಲುಗಳು. ಹಾಗಾದ್ರೆ ಇವತ್ತು ಮಧ್ಯದಲ್ಲಿ ಇಲ್ಲಿ ಕೃಷಿ ಮಾಡ್ಕೋತ ಹೋಗೋದು ಮತ್ತ ಇದಕ್ಕ ಎಂತ ವ್ಯವಸ್ಥೆ ಅಂತಾರ ಅಂದ್ರೆ ತೌಂಗ್ಯ ವ್ಯವಸ್ಥೆ ಅಂತ ಹೇಳಿ ಕರೀತಾರ. ಇದು ಒರಿಜಿನಲಿ ಎಲ್ಲಿ ಹುಟ್ಟ್ಯದ ಅಂತ ಕೇಳಿದ್ರು ಅಂದ್ರ ಬರ್ಮಾ ದೇಶದ ಪದ್ಧತಿ. ಬರ್ಮಾ ದೇಶದಲ್ಲಿ ಏನೋ ಕೃಷಿ ಪದ್ಧತಿ ರೀ. ಗಿಡಗಳು ಹಚ್ಚಿರ್ತಾರ ಉದ್ದಕ್ಕೆ ಸಾಲ, ನುಗ್ಗಿ ಗಿಡ ಹತ್ತದ ಉದ್ದಕ್ಕ. ಇಲ್ಲೊಂದ್ ಸಾಲ ನುಗ್ಗಿ ಗಿಡ, ಇಲ್ಲೊಂದ್ ಸಾಲ ನುಗ್ಗಿ ಗಿಡ. ಇದರ ಮಧ್ಯದಲ್ಲಿ ಇಲ್ಲಿ ಮತ್ ಬೇರೆ ಏನಾರು ಬೆಳೆಯೋದು, ಕೋತಂಬರಿ, ಮೆಂತಿ ಪಲ್ಯ ಇಂಥವೆಲ್ಲ ಬೆಳೆಯೋದು, ಅಥವಾ ಮೆಕ್ಕೆಜೋಳ ಬೆಳೆಯೋದು. ಇವಕ್ಕ ಏನಂತಾರ ಅಂದ್ರೆ ತೌಂಗ್ಯ ವ್ಯವಸ್ಥೆ ಅಂತಾರ. ನುಗ್ಗಿ ಗಿಡ ಹಚ್ಚಿದ ನಿಮ್ಗೆ ಗೊತ್ತಿರ್ತದ್ರಿ. ಹಾಗಾಗಿ ಏನಂದ್ರೆ ತೌಂಗ್ಯ ವ್ಯವಸ್ಥೆ ಒರಿಜಿನೇಟೆಡ್ ಎಲ್ಲಿ ಅಂದ್ರೆ ಬರ್ಮಾ. ಇದನ್ನು ಭಾರತಕ್ಕೆ 1896 ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲಿಗೆ ಪರಿಚಯಿಸಲಾಯಿತು. ಪಶ್ಚಿಮ ಬಂಗಾಳಕ್ಕೆ ಫಸ್ಟ್ ಪರಿಚಯಿಸಲಾಯಿತು. ಹಾಗಾದ್ರೆ ಇದನ್ನು ಬ್ರಾಂಡೀಸ್ ಎನ್ನುವ ಜನಾಂಗದವರು ಪರಿಚಯ ಮಾಡಿಕೊಟ್ಟರು. ಬ್ರಾಂಡೀಸ್ ಜನಾಂಗ ಭಾರತಕ್ಕೆ ಪರಿಚಯ ಮಾಡಿದ್ರು. ಅಂದ್ರೆ ಇದರ ಮೀನಿಂಗ್ ಏನಾಯ್ತು ಅಂದ್ರೆ ನೋಡ್, ಮರಗಳ ಸಾಲುಗಳ ಮಧ್ಯದಲ್ಲಿ ಬೆಳೆಯುವ ಈ ಬೆಳೆಗಳಿಗೆ ಏನೆಂದು ಕರೆಯುತ್ತಾರೆ? ತೌಂಗ್ಯ ವ್ಯವಸ್ಥೆ. ಅದು ಒರಿಜಿನೇಟೆಡ್ ಕೃಷಿ ಪದ್ಧತಿ. ಯಾವ ದೇಶದ್ದು ಅಂದ್ರೆ ಬರ್ಮಾ. ಎಷ್ಟ್ರದೊಳಗೆ ಇದನ್ನು ಭಾರತಕ್ಕೆ ಪರಿಚಯ ಮಾಡಿದ್ರು? 1896. ಎಲ್ಲಿ ಪರಿಚಯ ಮಾಡಿದ್ರು ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಯಾರು ಪರಿಚಯ ಮಾಡಿದ್ದು ಅಂದ್ರೆ ಬ್ರಾಂಡೀಸ್. ಇಷ್ಟಂತರೂ ಕ್ಲಿಯರ್ ಆಯ್ತರೆ. ಏನ್ ಇದು ಫಸ್ಟ್. ಬರ್ಮಾ ದೇಶದ ಹಳೆಯ ಹೆಸರು ಇನ್ನೊಂದು ಏನಾಗಿತ್ತು ಅಂದ್ರೆ ಮಯನ್ಮಾರ್. ಈಗ ಮಯನ್ಮಾರ, ಅವಾಗ ಬರ್ಮಾ. ಮಯನ್ಮಾರ್ ಇದು ಆಕ್ಚುಲಿ ಭಾರತದೇ ರೀ. ಇದನ್ನು ಒಂದು ಡಿವೈಡ್ ಮಾಡಿ ಅವ್ರು ಸ್ವತಂತ್ರ ಆಗಿ ಹೋದ್ರು, ಯಾಕೆ ಹೋಗಲಿಕ್ಕೆ ಬಿಟ್ಟಿದ್ದೆವು. 1935 ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಡಿವೈಡ್ ಮಾಡ್ಯಾರ. 1937 ಸ್ವತಂತ್ರ ಆಗಿ ಹೋಯ್ತು ನಮ್ಮಿಂದಂದಂಗ. ಮಯನ್ಮಾರ್ ದೇಶದ ನಾಣ್ಯದ ಹೆಸರು ಗೊತ್ತಿರಬೇಕು, ಕ್ಯಾಟ್. ಬಾಂಗ್ಲಾದೇಶದೇನ್ರಿ ಇದರದ ಕ್ಯಾಟ್ ಆದ್ರೆ ಬಾಂಗ್ಲಾದೇಶದೇನು? ವೆರಿ ಗುಡ್, ಟಾಕಾ. ಬಾಂಗ್ಲಾದೇಶದ್ದು ಟಾಕಾ. ಇದರದು ಕ್ಯಾಟ್ ಫಿಲಿಪೈನ್ಸ್ ಪೀಸೋ. ಮಲೇಷಿಯಾದೇನು? ಪಿ ಎಸ್ ಐ ಸಿವಿಲ್. ಮಲೇಷಿಯಾದ ನಾಣ್ಯದ ಹೆಸರು
ಮಲೇಷಿಯಾದ ನಾಣ್ಯದ ಹೆಸರು ಏನು? ರಿನ್ಗಿಟ್. ನೋಡ್ರಿ, ಬಾಂಗ್ಲಾದೇಶ ಏನು? ಟಾಕಾ. ಇದು ಏನು? ಕ್ಯಾಟ್. ಹಾಗಾದರೆ ಫಿಲಿಪೈನ್ಸ್ ದೇಶದ ಹೆಸರೇನು, ನಾಣ್ಯದ ಹೆಸರೇನು? ಪೀಸೋ. ಕರೆಕ್ಟ್. ಆ ನಂತರ ಏನಂದ್ರ, ಇಟಲಿ ದೇಶದ ನಾಣ್ಯದ ಹೆಸರು ಏನು? ವೆರಿ ಗುಡ್, ಲೀರಾ. ಭೂತಾನ ದೇಶದ ನಾಣ್ಯದ ಹೆಸರು? ನಾಗುಲ್ತರಂ. ನಾಗುಲ್ತರಂ ಏನ್ ಇವ್ ನೆನಪಿರ್ಬೇಕು ಸರ್, ನಾಗುಲ್ತರಂ ಅಂತ ಹೇಳದ. ರಷ್ಯಾ ದೇಶದ ನಾಣ್ಯದ ಹೆಸರು? ರಷ್ಯಾ 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 ರೂಬೆಲ್. ರೂಬೆಲ್ ಏನ್ ಹಿಂಗ್ ಬರಿತೇವಲ್ಲ, ಇದು ಯಾವ ನಾಣ್ಯ ಇದು? ಇದಕ್ಕೇನಂತಾರ ಈ ಚಿಹ್ನೆಗೆ? ಪೌಂಡ್ ಸ್ಟೆರ್ಲಿಂಗ್ ಅಂತಾರ. ಇಂಗ್ಲೆಂಡ್ ದೇಶದ್ರಿದು ಪೌಂಡ್ ಸ್ಟೆರ್ಲಿಂಗ. ಇದು ಅಮೇರಿಕನ್ ಡಾಲರ್ಕ್ಕಿಂತನೂ ಕಾಸ್ಟ್ಲಿ ಅದಾರೆ. ಪೌಂಡ್ ಸ್ಟೆರ್ಲಿಂಗ ಭಾರತದ ರೂಪಾಯಿ ಕಂಪೇರ್ ಮಾಡಿದ್ರೆ ಇದೇ ಕಾಸ್ಟ್ಲಿ ರೀ. ಇದು ಅಮೇರಿಕನ್ ಡಾಲರ್ ಹಿಂಗಂದಂಗ, ಇದು ಪೌಂಡ್ ಸ್ಟೆರ್ಲಿಂಗ. ಇದು ಎದರ ನಾಣ್ಯ ಹೇಳ್ರಿ? ಇದು ವಾಯ್ ಅಂತ ಹೇಳಿ ಬರೀತಾರೆ ನೋಡ್ರಿ. ಎನ್ ಎನ್ ಇದು ಎದರದ್ರಿ? ಜಪಾನ್. ಹಾಗಾದರೆ ಚೀನಾದೇನ್ರಿ? ಚೀನಾದ್ದು ಯಾವೂನ್ ಅವಸರ್ಲಿ ಅನ್ನಕ್ ಹೋಗ್ಬೇಡಿ, ಬೇರೆ ಬೇರೆ ಅರ್ಥ ಆಗ್ತಾವ. ಯಾವೂನ ಚೀನಾದೇನ್ರಿ? ಯಾವೂನ್. ಕೊರಿಯಾದೇನು? ಕೊರಿಯಾ ಕೊರಿಯಾ ಕೊರಿಯಾ. ಓನ್ WON ಓನ್ ಏನ್ ಹಿಂಗೊಂದು ರ್ಯಾಂಡಮ್ಲಿ ಒಂದು 25-30 ದೇಶದ ಗೊತ್ತಿರ್ಬೇಕಪ್ಪ. ಏನ್ ಈ ನಿಮ್ಮ ನೋಬೆಲ್ ಸಿಕ್ತು ಅಂದ್ರೆ ರೊಕ್ಕ ಎದರ ಕೊಡ್ತಾರೆ ಹೇಳ್ರಿ? ಸ್ವೀಡನ್ ದೇಶದ ನಾಣ್ಯ? ಸ್ವೀಡನ್ ದೇಶದ ನಾಣ್ಯ ಕ್ರೋನರ. ನಾರ್ವೆಕ್ ಹೋದ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ಬೇಕ್ರಿ? ನಾರ್ವೆ ನಾರ್ವೆ ನಾರ್ವೆ. ಸ್ವೀಡನ್ ನ ಕ್ರೋನ ಹ್ರಿ, ನಾರ್ವೇದ್ರಿ. ರಾಜಧಾನಿ ಓಸ್ಲೋ ಆಯ್ತು, ನಾಣ್ಯ ಬೇಕಲ್ರಿ. ಎರಡಕ್ಕ ಸ್ವಲ್ಪ ವ್ಯತ್ಯಾಸ ಅದರಿ. ನಾರ್ವೆ ಒಂದು, ಸ್ವೀಡನ್ ನ ಎರಡು. ಈಗ ಹೇಳ್ರಿ ನಮ್ಮ ನಾರ್ವೆ ದೇಶದ ಚಲಾವಣೆಯ ನಾಣ್ಯ ಯಾವುದು? ಸ್ವೀಡನ್ ದೇಶದ ಚಲಾವಣೆಯ ನಾಣ್ಯ. ಕ್ರೋನ್ ಇದು ಎದರದ್ರಿ? ನಾರ್ವೆ ದೇಶ. ಇದು ಏನು? ಕ್ರೋನಾರ್. ಕರೆಕ್ಟ್ ಆಯ್ತರೆ. ಇಷ್ಟು ನಮಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ತೌಂಗ್ಯ ಅಂದ್ರ ಗೊತ್ತಾಯ್ತಲ್ರಿ, ನುಗ್ಗಿ ಗಿಡದ ನುಗ್ಗಿ ಗಿಡದ ಸಾಲ್ನ ಕೊತ್ತಂಬರಿ ಬೆಳೆ. ಇದ್ರ ಮೀನಿಂಗ್ ನಮ್ಮ ಭಾಷೆದೊಳಗೆ ಹೇಳೋದು. ಕರೆಕ್ಟ್ ಆಯ್ತರೆ. ಏನ ಒಂದು ಹೇಳ್ತೀನಿ ಹಿಂಗ, ಏನದಂದ್ರ ಗ್ರೀನ್ ಮಫ್ಲರ್ ಅಂತ ಹೇಳಿ ಕರೀತಾರ. ಗ್ರೀನ್ ಮಫ್ಲರ್ ಎಂದರೆ ಏನು ಅಂತ ಕೇಳ್ತಾರ. ಗ್ರೀನ್ ಅಂದ್ರ ಹಸಿರಿ, ಮಫ್ಲರ್ ಅಂದ್ರ ಕುಲಾಯಿ, ಹಸಿರ್ ಕುಲಾಯಿ ಅಂತ ಹೇಳಿ ಅನ್ಬಾರ್ದು. ಗ್ರೀನ್ ಮಫ್ಲರ್ ಅಂದ್ರೆ ಏನ್ ಗೊತ್ತಂದ್ರೆ, ಈ ಕೈಗಾರಿಕಾ ಪ್ರದೇಶಗಳಲ್ಲಿ ಗಿಡಗಳ ಸಾಲುಗಳನ್ನು ಬೆಳೆಸುವುದು ಹಿಂಗ ಕಂಟಿನ್ಯೂಸ್ಲಿ, ಒಂದೊಂದು ಸಾಲ್ನಾಗ 50-50 ಗಿಡ ಹತ್ತದ ಹಿಂಗ ಉದ್ದಕ್ಕೆ. ಈ ಗಿಡಗಳು ಏನ್ ಮಾಡ್ತಾವ ಅಂದ್ರ, ಕೈಗಾರಿಕಾ ಸುತ್ತಲೂ ಏನಂದ್ರ ಆ ಕೈಗಾರಿಕಾದೊಳಗೆ ಮಷಿನರಿದಿಂದ ಉಂಟಾಗುವ ಶಬ್ದದ ಮಾಲಿನ್ಯವನ್ನು ಇವು ಹೀರ್ಕೊಂಡು ಶಬ್ದ ಮಾಲಿನ್ಯ ಕಡಿಮೆ ಮಾಡ್ತಾವ. ಗ್ರೀನ್ ಮಫ್ಲರ್ ಕೈಗಾರಿಕೆಗಳ ಸುತ್ತಲೂ ಮರಗಳನ್ನು ನೆಟ್ಟು ಅಲ್ಲಿ ಉಂಟಾಗುವಂತಹ ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡುವುದು. ದ ವರ್ಡ್ ಗ್ರೀನ್ ಮಫ್ಲರ್ ಕಂಟ್ರೋಲ್ಸ್ ದ ಸೌಂಡ್ ಪೊಲ್ಯೂಷನ್.
ಶಬ್ದದ ಮಾಲಿನ್ಯವನ್ನು ನಿಯಂತ್ರಣ ಮಾಡಲು ಬಳಸುತ್ತಾರೆ ಇದು ಹೇಳ. ಶಬ್ದದ ಮಾಲಿನ್ಯ ನಿಯಂತ್ರಣ ಮಾಡಲು ಏನನ್ನು ಬಳಸುತ್ತಾರೆ? ಗ್ರೀನ್ ಮಫ್ಲರ್. ಹಾಗಂದ್ರೆ ಏನು? ಉದ್ದಕ್ಕೆ ಸಾಲಾಗಿ ಗಿಡಗಳನ್ನು ಹಚ್ಚುವುದು. ಏನೋ ಒಂದು ಕ್ವಶನ್ ಕೇಳ್ತೀನಿ ನೋಡ್ರಿ. ಇಲ್ಲಿ ದ್ವಿದಳ ಬಿತ್ತದು. ದ್ವಿದಳ ಅಂದ್ರೆ ಗೊತ್ತಲ್ರಿ, ತೊಗರಿ ಬಿತ್ತದು. ಒಂದು ಹೊಡೆದ್ರೆ ಎರಡು ಹುಳ, ಅದು ಡೈಕಾಟ್ ಅಂತಾರ. ಅದರ ಪಕ್ಕದಾಗ ಏಕದಳ ಬಿತ್ತದು, ಸಜ್ಜಿ ಅಥವಾ ಜ್ವಾಳ. ಇದು ಏಕದಳ ಬಿತ್ತದು, ಮತ್ತಿಲ್ಲಿ ದ್ವಿದಳ ಬಿತ್ತದು. ಇದಕ್ಕೇನಂತಾರ? ಏಕದಳ ದ್ವಿದಳ, ಏಕದಳ ದ್ವಿದಳ, ಹಿಂಗ ಇದಕ್ಕೆ ಏನಂತಾರ? ಪುಡಿ ಪುಡಿ ರೀ, ಹೆಂಗ ಮಿಶ್ರ ಬೆಳೆ ಅಲ್ಲ ನೋಡ್ರಿ. ನಾ ಹೇಳ್ತೇನೆ ನೋಡ್ರಿ, ಒಂದು ಸಾಲ ದ್ವಿದಳ ಬಿತ್ತುದು, ಒಂದು ಸಾಲ ಏಕದಳ, ಮತ್ತೆ ಪಕ್ಕದಾಗ ದ್ವಿದಳ, ಮತ್ತೆ ಏಕದಳ, ಹಿಂಗ ಕಂಟಿನ್ಯೂಸ್ಲಿ ಬಿತ್ತಿರ್ತಾರ. ಇದಕ್ಕ ಎಲ್ಲರ ಪುಡಿ ಪುಡಿ ದಳ ಅಂತ. ಇದ್ಯಾವ್ದ್ರಿ ಹೊಸದು? ಇದಕ್ಕ ಆಕ್ಚುಲಿ ವರ್ಡ್ ಏನಂತಾರೆ ಗೊತ್ತಂದ್ರೆ, ಏನು ಹಿಂಗ ಬಿತ್ತುವುದರಿಂದ ಏನು ಅನ್ನಲ್ಲ ಇದಕ್ಕ, ಅಡಿಕೆ ಹಾಕೊತಾರ ಇವಕ್ಕ. ಆದ್ರೆ ಕಾನ್ಸೆಪ್ಟ್ ಇವು ಯಾಕೆ ಹಿಂಗ್ ಬಿತ್ತಾರ ಅಂದ್ರ, ದ್ವಿದಳದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದ, ಏಕದಳ ಎನ್ನುವುದು ಫಲವತ್ತತೆಯ ಮಣ್ಣಿನಲ್ಲಿ ಸಮೃದ್ಧವಾಗಿ ಬೆಳೆಯುತ್ತವೆ. ಒಂದಕ್ಕೊಂದು ಪೂರಕ ಬೆಳೆಗಳು ಅಂತಾರ ಅವಕ್ಕ. ಏನಂತಾರೆ? ಪೂರಕ ಬೆಳೆ ಪದ್ಧತಿ. ದ್ವಿದಳದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಗಾಗಿ ನೈಟ್ರೋಜನ್ ಸಂಗ್ರಹಣೆ ಆಗ್ತದ ಮಣ್ಣಾಗ. ಆ ನೈಟ್ರೋಜನವನ್ನು ಏಕದಳ ಬಳಸುವಂತ ಕೇಸ್ ಅಂದ್ರೆ ಹೈಯೆಸ್ಟ್ ಇಳುವರಿ ಪ್ರೊಡ್ಯೂಸ್ ಆಗ್ತದ, ಹೈ ಈಲ್ಡ್ ಪ್ರೊಡ್ಯೂಸ್ ಮಾಡ್ತದ. ಅದಕ್ಕಾಗಿನೇ ಏನದಂದ್ರೆ ಸರ್ವೇ ಸಾಮಾನ್ಯವಾಗಿ ದ್ವಿದಳ ಏಕದಳ. ಹಾಗಾದ್ರೆ ಇದಕ್ಕ ನಾವು ಏನದಂದ್ರ ಈ ರೀತಿ ಕರಿತೀವಲ್ಲ, ಇಲ್ಲಿ ಭತ್ತದ ಸಂಗಡ ಶೇಂಗಾ ಬಿತ್ತಲಕ್ಕೆ ಬರ್ತದ ನೋಡ್ರಿ. ನೋಡೋಣ, ಭತ್ತದ ಗದ್ದೆದೊಳಗೆ ಶೇಂಗಾ ಸಾಧ್ಯ ಅದಾರೆ? ಇದು ಸಾಧ್ಯ ಇಲ್ಲ. ಇದು ಎಸ್ ಎಸ್ ಸಿ ಕ್ವಶನ್, ಕರೆಕ್ಟೋ ಇಲ್ಲ ರೀ? ಭತ್ತದ ಸಂಗಡ ಶೇಂಗಾ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಆದರೆ ತೊಗರಿ ಸಂಗಡ ಸಜ್ಜಿ ಬೆಳೆಯಬಹುದು, ಜೋಳ ಬೆಳೆಯಬಹುದು, ಹಿಂಗ ಬರುತ್ತೆ. ಮಿಶ್ರ ಬೆಳೆ ಎಂದರೆ ಏನು ಅಂದ್ರೆ, ಕೃಷಿ ಜೊತೆಗೆ ಉಪ ಉತ್ಪನ್ನಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡೋದು, ಹಂದಿ ಸಾಕೋದು, ಎಮ್ಮಿ ಸಾಕಿ ಹೈನುಗಾರಿಕೆ ಮಾಡೋದು, ಇವೆಲ್ಲ ಕೃಷಿ ಜೊತೆಗೆ ಪಶು ಸಂಗೋಪನೆ ಮಾಡುವುದಕ್ಕೆ ಮಿಶ್ರ ಬೆಳೆ ಅಂತಾರ. ಮಿಶ್ರ ಕೃಷಿ ಪದ್ಧತಿ ಭಾರತದಲ್ಲಿ ಎಂತ ಪದ್ಧತಿ ಇದೆ? ಮಿಶ್ರ ಕೃಷಿ ಇದೆ, ಇದು ಹೇಳ್ತೀವಿ ನಾವು. ಹಾಗಾದರೆ ಏನೋ ಒಂದು ಆಲೋಚನೆ ನೋಡ್ರಿ, ಭಾರತದಲ್ಲಿ ಎಂತ ಅರ್ಥವ್ಯವಸ್ಥೆ ಇದೆ ಅಂತ ಕೇಳಿದ್ರು ಅಂದ್ರೆ, ಇದನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳಬೇಕು. ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಒಂದಿಷ್ಟು ಸರ್ಕಾರದ್ದು ಕಂಪನಿ ಅಥವಾ ಸರ್ಕಾರ ಅದ ರೀ, ಒಂದಿಷ್ಟು ಖಾಸಗಿ ವಲಯ ಅದ. ಖಾಸಗಿ ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಎರಡು ಮಿಕ್ಸ್ ಅದಾವ. ಭಾರತದಲ್ಲಿ ಮಿಶ್ರ ಅರ್ಥವ್ಯವಸ್ಥೆ ಅದ, ಮಿಶ್ರ ಕೃಷಿ ವ್ಯವಸ್ಥೆ ಅದ, ಕರೆಕ್ಟ್ ಐತ್ರಿ? ಇದು ಇದರ ಬಗ್ಗೆ ಏನಂದ್ರೆ ಕ್ಲಿಯರ್ ಆಯ್ತು. ಕ್ವಶನ್ ನಂಬರ್ ಎರಡು, ಫಾಸ್ಟ್ ಆನ್ಸರ್ ಮಾಡ್ರಿ. ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಪರಿಣಾಮ ಉಂಟು ಮಾಡುತ್ತದೆ? ಗ್ಲೋಬಲ್ ವಾರ್ಮಿಂಗ್ ದಿಂದ ಯಾವ ಅಂಶ ಕೆಳಗಿನವುಗಳಲ್ಲಿ ಕಡಿಮೆ ಇಫೆಕ್ಟ್ ಆಗ್ತದ ಅಂತ ಕೇಳ್ಯಾರ. ಚಂಡಮಾರುತಗಳ ಹೆಚ್ಚಿನ ಆವರ್ತನ, ಕೃಷಿಗೆ ಸಂಬಂಧಿಸಿದಂತೆ ಫಲವತ್ತಾದ ಡೆಲ್ಟಾ ಪ್ರದೇಶ ನಷ್ಟವಾಗುತ್ತದೆ, ಸಸ್ಯವರ್ಗದಲ್ಲಿ ದ್ಯುತೀಯ ಸಂಶ್ಲೇಷಣೆ ಕಡಿಮೆಯಾಗುತ್ತದೆ, ಧ್ರುವ ಪ್ರದೇಶದಲ್ಲಿ ಹಿಮ ಪ್ರದೇಶಗಳು ಕರಗುತ್ತವೆ ಅಥವಾ ಕಡಿಮೆಯಾಗುತ್ತವೆ, ಧ್ರುವೀಯ ಹಿಮ ಪ್ರದೇಶ ಕಡಿಮೆ ಆಗ್ತವ. ಇದಕ್ಕ ಪೋಲ್ ಕೊಟ್ಟಿರ್ತೀನಿ, ಫಾಸ್ಟ್ ಆನ್ಸರ್ ಮಾಡಿ. ಎಸ್ ಎಸ್ ಸಿ ಕ್ವಶನ್ 2016. ರಿಯಾಸ್
ಜಟ್ಟು, ಈರೇಶ್, ರಾಜ್ಕುಮಾರ್, ಪ್ರೊಫೆಸರ್, ಶೇಕಡ 44ರಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಹಾಕಕತ್ತಿರ್ ಸರ್. ಫಾಸ್ಟ್ ಆನ್ಸರ್ ಮಾಡಿದವರು ಕಿರಣ್ ಕುಮಾರ, ಎಲ್ಲಾ ಲಿಂಗ, ಶಶಿ, ಪೂಜಾ, ಪ್ರಕಾಶ್. ಆನಂತರ ರೀ ಪ್ರಿನ್ಸ್, ಅಮೀರ್, ಶಹಾನಾ, ಡೂಮಿ, ಹಾ ರಿಯಾಸ್, ಇವರೆಲ್ಲ ಎರಡು ಸರಿ ಉತ್ತರ ಹಾಕಿದವು. ಈಗ ಇದರ ಬಗ್ಗೆ ಹೇಳ್ತೀನಿ ನೋಡ್ರಿ ಸ್ವಲ್ಪ. ಈ ಜಾಗತಿಕ ತಾಪಮಾನ ಅಂದ್ರೆ ಏನು, ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ ಇದು ನೋಡ್ರಿ ಸರ್. ಇದಕ್ಕೆ ಆನ್ಸರ್ ಏನು ಹೇಳ್ಬೇಕಂದ್ರೆ, ಸಸ್ಯ ವರ್ಗದಲ್ಲಿ ದ್ಯುತಿ ಸಂಶ್ಲೇಷಣ ಪ್ರಮಾಣ ಏನಾಗುತ್ತದೆ, ಕಡಿಮೆಯಾಗುತ್ತದೆ ಅಲ್ಲ, ಇದು ಏನು ಇಫೆಕ್ಟ್ ಆಗಲ್ಲ ಗ್ಲೋಬಲ್ ವಾರ್ಮಿಂಗ್ದಿಂದ. ಯಾಕಾಗಲ್ಲ ಅನ್ನೋದಕ್ಕೆ ಹೇಳ್ತೀನಿ. ಇದು ದ್ಯುತಿ ಸಂಶ್ಲೇಷಣೆ ಅಂದ್ರೆ ಏನು, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಅನ್ನೋದು. ಫಸ್ಟ್, ಜಾಗತಿಕ ತಾಪಮಾನಕ್ಕ ಇಂಗ್ಲಿಷ್ನಾಗ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರೀತಾರೆ. ಗ್ಲೋಬಲ್ ವಾರ್ಮಿಂಗ್ ಇದಕ್ಕೆ ಕಾರಣವಾದ ಅನಿಲ ಯಾವುದು ಅಂದ್ರೆ CO2. ಬೆಂಕಿ ಆರ್ಸಲಿಕ್ಕೆ ಏನು ಬೇಕು ಅಂತ ಕೇಳಿದ್ರು ಸಿವಿಲ್ PSI ಇದೇ ಬೇಕು, CO2ನೇ ಬೇಕು ಬೆಂಕಿ ಆರಿಸಲು. ಸಸ್ಯಗಳ ಉಸಿರಾಟಕ್ಕಾಗಿ ಯಾವ ಅನಿಲ ಬಳಸಿಕೊಳ್ಳುತ್ತವೆ ಅಂದ್ರೆ ಇದೇ ಬೇಕು, ಸಸ್ಯಗಳ ಉಸಿರಾಟ ಅಂದ್ರೆ ದ್ವಿತೀಯ ಸಂಶ್ಲೇಷಣ ಅದಲ್ಲ, ಉಸಿರಾಟಕ್ಕೆ ಇದೇ ಬೇಕು. ಯಾವುದು? CO2. ಕರೆಕ್ಟ್ ರೀ. ಸ್ವಲ್ಪ ಅಬ್ಸರ್ವೇಷನ್, CO2ವಿನ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚಿಗೆ ಆಯಿತು ಅಂದ್ರೆ ಏನಾಗ್ತದ ಅಂದ್ರ, ಸೂರ್ಯನದಿಂದ ಬರುತ್ತಿರುವಂತಹ ಯಾವ ಕಿರಣಗಳನ್ನು ಇದು ಹೀರ್ಕೋತದ? ಇನ್ಫ್ರಾರೆಡ್. ಇದರರ್ಥ ಅವಗೆಂಪು ಕಿರಣಗಳನ್ನು ಹೀರಿಕೊಳ್ಳುತ್ತದೆ, ಅವಗೆಂಪು ಕಿರಣ ಹೀರಿಕೊಳ್ಳುತ್ತದೆ. ಇಷ್ಟ ಪಡಕ್ಕನೆ ನೇರಳಾತೀತ ತೀರ್ಥ ಹಿ ಮಾಡಿ ಹಂಗೆಲ್ಲ. ಇನ್ಫ್ರಾರೆಡ್ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಇದು ಏನಾಗ್ತದ ಅನ್ನೋದು ಕೇಳ್ತೀನಿ ನೋಡ್ರಿ. ನಾವು ಚಳಿಗಾಲದಲ್ಲಿ ಕೌದಿ ಹೊಚ್ಕೊಂಡು ಮುಕ್ಕೋತೀವಿ. ಕೌದಿ ಹೊಚ್ಕೊಂಡು ಮುಕ್ಕೊಂಡಿವಿ ಅಂದ್ರೆ ನಮಗ ಇದು ಕೌ ದಿ ಹಾ ಚಳಿಗಾಲದ ಕೌದಿ ಹೊಚ್ಕೊಂಡು ಮುಕ್ಕೋತೀವಿ, ಚಳಿನೇ ಹತ್ತಲ್ಲ. ಯಾಕೆ ಹೇಳ್ರಿ ನೋಡನು? ಏಕೆಂದರೆ ನಮ್ಮ ದೇಹದ ಶಾಖ ಹೊರ ಹೋಗದಂತೆ ಇದು ತಡೆಯುತ್ತದೆ. ಕರೆಕ್ಟ್. ಹಾಗಾಗಿ ಏನದಂದ್ರ, ಚಳಿಗಾಲದಲ್ಲಿ ಕೌದಿ ಹೊಚ್ಕೊಂಡು ಚಳಿ ಯಾಕತ್ತಲ್ಲ ಅಂದ್ರೆ ದೇಹದ ತಾಪಮಾನ ಹೊರ ಹೋಗದಂತೆ ತಡೆಯುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ CO2 ಪ್ರಮಾಣ ಹೆಚ್ಚಿಗೆ ಆಯ್ತು ಅಂದ್ರೆ ಭೂಮಿಯ ಶಾಖ ಹೊರ ಹೋಗದಂತೆ ತಡೆಯುತ್ತದೆ. ಭೂಮಿಗೆ ಇದು ಕೌದಿ ಹೊಚ್ಚು ಕುಂಡಿಸದಂಗ ಆಗ್ತದೆ. CO2 ವಾಪಸ್ ಇದೇ ಟೆಂಪರೇಚರ್ ಭೂಮಿಗೆ ಬಡಿತದ. ಕರೆಕ್ಟ್ ಆಯ್ತರೆ. CO2 ಪ್ರಮಾಣ ಹೆಚ್ಚಳವಾಯ್ತು, ಸೂರ್ಯನದಿಂದ ಬರುವ ಕೆಂಪು ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲೆ ತಾಪಮಾನ ಹೆಚ್ಚಿಸುತ್ತದೆ. ಈ ಭೂಮಿಯ ಧ್ರುವ ಪ್ರದೇಶದಲ್ಲಿ ಏನರೆ ಅದ ಅಂದ್ರೆ ಐಸ್ ಅದ ಜಾಸ್ತಿ. ಈ ಐಸ್ ಅಂದ್ರೆ ಮಂಜುಗಡ್ಡೆ. ಈ ಮಂಜುಗಡ್ಡೆ ಎರಡೂ ಧ್ರುವ ಪ್ರದೇಶಗಳಲ್ಲಿ ಕರಗಲಿಕ್ಕೆ ಚಾಲು ಮಾಡೋದು ಅಂದ್ರೆ ಸಮುದ್ರ ಮತ್ತು ಸಾಗರದ ನೀರಿನ ಮಟ್ಟ ಏನಾಗುತ್ತದೆ? ನೀರಿನ ಮಟ್ಟ ಹೆಚ್ಚುತ್ತದೆ. ಕರೆಕ್ಟ್. ನೀರಿನ ಮಟ್ಟ ಹೆಚ್ಚಿಗೆ ಆಯ್ತು ಅಂದ್ರೆ ಡೆಲ್ಟಾ ಪ್ರದೇಶದಲ್ಲಿ ಇರುವಂತಹ ಸಸ್ಯಗಳು ನೀರಿನಲ್ಲಿ ಮುಳುಗುತ್ತವೆ. ಇದು ಇಫೆಕ್ಟ್ ಆಯ್ತು. ಎರಡನೆಯದ್ದು ಏನದಂದ್ರೆ ಕರಾವಳಿ ತೀರದ ಪ್ರದೇಶದ ನಗರಗಳು ಮುಳುಗಿ ಹೋಗ್ತಾವೆ. ಇದನ್ನು ಕಾರಣ ಆಯ್ತು ಕರಾವಳಿ ಪ್ರದೇಶದ್ದು. ಕರೆಕ್ಟ್. ಆದ್ರೆ ಸಸ್ಯಗಳಲ್ಲಿ ನಡೆಯುವ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಇದು ಏನು ಇಫೆಕ್ಟ್ ಮಾಡಲ್ಲ. ಸಸ್ಯಗಳಿಗೆ ಈ CO2ನೇ ಬೇಕ್ರಿ ಉಸಿರಾಟಕ್ಕ, ಇದಕ್ಕ ಏನೂ ಸಂಬಂಧ ಇಲ್ಲ ಅದು. ಹಾಗಾಗಿ ಇದಕ್ಕ ಏನದಂದ್ರ, ಜಾಗತಿಕ ತಾಪಮಾನದಿಂದಾಗಿ ಧ್ರುವ ಪ್ರದೇಶದಲ್ಲಿರುವ ಮಂಜುಗಡ್ಡೆ ಕರಗುತ್ತದೆ. ಕೃಷಿಗೆ ಸಂಬಂಧಿಸಿದ ಡೆಲ್ಟಾ ಪ್ರದೇಶ ಅಂದ್ರೆ ನದಿ ಮುಖಜ ಭೂಮಿಗಳು ಹಾಳಾಗುತ್ತವೆ. ಚಂಡಮಾರುತಗಳು, ಸಮುದ್ರದಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾದರೆ ಚಂಡಮಾರುತಗಳ ಸಂಖ್ಯೆ ಹೆಚ್ಚಿಗೆ ಆಗ್ತವೆ, ಬೀಸುವ ಪ್ರಮಾಣ.
ಕರೆಕ್ಟ್ ಆಯ್ತ್ರ ಇಷ್ಟು ಏನದಂದ್ರ ನಾವು ಹೇಳಿದವು. ಕ್ವಶನ್ ನಂಬರ್ ಮೂರು, ಸಸ್ಯಗಳಿಗೆ ಪ್ರಾಥಮಿಕ ಪೋಷಕಾಂಶಗಳು ಎಂದು ಕರೆಯಲ್ಪಡುವ ಅಂಶ ಯಾವುದು? ಇದಕ್ಕೆ ಆನ್ಸರ್ ಮಾಡಕ್ಕಿಂತ ಇದು ಆನ್ಸರ್ ರೆಡಿ ಇದ್ದದೇ ಬಂದ್ಬಿಟ್ಟ ಸರ್ ಇಲ್ಲದ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರನೇ ಬಂದದ. ಇದೊಂದು ಗ್ರೇಸರ್ ಸರ್ ಇದು ಇದೆಲ್ಲರಿಗೆ. ಹಾಂ ವೆರಿ ಗುಡ್ ರಾಜೇಶ್ ಅವರು. ಹಾಂ ಇದೊಂದು ಗ್ರೇಸ್ ಎಲ್ಲರಿಗೆ ಐತ್ರೆ. ಸಸ್ಯಗಳ ಬೆಳವಣಿಗೆಗೆ ಏನು ಬೇಕು ಹೇಳ್ರಿ ನೋಡೋದು. ನೈಟ್ರೋಜನ್ ಬೇಕು. ನೈಟ್ರೋಜನ್ ಅಂದ್ರೆ ಏನು? ಸಾರಜನಕ. ಹಾಗಾದರೆ ಒಂದು ವೇಳೆ ಏನಂದ್ರೆ ಸಸ್ಯಗಳಿಗೆ ಸಾರಜನಕದ ಪ್ರಮಾಣ ಕಡಿಮೆ ಬಿತ್ತು ಅಂದ್ರೆ ಸಸ್ಯಗಳು ಕುಂಠಿತವಾಗುತ್ತವೆ. ಅದಕ್ಕೆ ಬೆಳೆಗಳಿಗೆ ಎನ್ ಪಿ ಕೆ ಗೊಬ್ಬರ ಹಾಕ್ತಾರ. ಎನ್ ಪಿ ಕೆ ಅಂದ್ರೆ ಏನು ಹೇಳಿ ನೋಡೋಣ. ಮಿಶ್ರ ಗೊಬ್ಬರ. ಪಿ ಎಸ್ ಐ ಸಿವಿಲ್ ಪೊಲೀಸ್. ಎನ್ ಅಂದ್ರೆ ಏನು? ನೈಟ್ರೋಜನ್. ಪಿ ಅಂದ್ರೆ ಏನು? ಫಾಸ್ಫರಸ್. ಕೆ ಅಂದ್ರೆ ಏನು? ಪೊಟ್ಯಾಸಿಯಂ. ನೈಟ್ರೋಜನ್ ನ ರಂಜಕ ಮತ್ತು ಪೊಟ್ಯಾಸಿಯಂ ಈ ಮೂರನ್ನು ಮಿಕ್ಸ್ ಮಾಡ್ತಾರೆ ಅಂದ್ರೆ ಮಿಶ್ರ ರಸಗೊಬ್ಬರ ಬಳಸುತ್ತಾರೆ. ಕರೆಕ್ಟ್ ಐತ್ರೆ. ಏನ ಒಂದು ಯೂರಿಯಾದೊಳಗೆ ಹೈಯೆಸ್ಟ್ ನೈಟ್ರೋಜನ್ ಇರ್ತದ. ಯೂರಿಯಾದೊಳಗೆ ಹೈಯೆಸ್ಟ್ ನೈಟ್ರೋಜನ್ ಇರ್ತದ. ಯೂರಿಯಾದೊಳಗೆ ಎಷ್ಟರೇ ನೈಟ್ರೋಜನ್ ಇರ್ತದ ಅಂತ ಕೇಳ್ತಾರ. 46.6% ನೈಟ್ರೋಜನ್ ಇರುತ್ತದೆ. 46.6% ಏನಿರ್ತದ ರೀ? ನೈಟ್ರೋಜನ್ ಇರುತ್ತದೆ. ಐತ್ರೆ ಇದು ನಾವು ಆನ್ಸರ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಎಲ್ಲದ ಅಂದ್ರೆ ಈ ಕಡೆ ಅದ ನೋಡಿ ಸರ್, ಮೇಘಾಲಯ. ಇಲ್ಲಿ ಬರ್ಬೋದು. ಮೇಘ ಎಂದರೆ ಏನು? ಮೋಡ. ಆಲಯ ಅಂದರೆ ಇರುವಿಕೆ. ಯಾವಾಗಲೂ ಮೋಡಗಳು ತೇಲುತ್ತಿರುತ್ತವೆ. ಇದನ್ನ ನಾವು ಇಂಗ್ಲಿಷ್ನಾಗ ಅಬೋಡ್ ಆಫ್ ದಿ ಕ್ಲೌಡ್ಸ್ ಹಿಂಗ ಕರೆದವ್ರು ಯಾರು ಅಂತೇಳಿ ಐ ಎ ಎಸ್ ಕೇಳ ಈ ವರ್ಡ್ ಕರೆದವರು. ಮೇಘಾಲಯವನ್ನು ಅಬೋಡ್ ಆಫ್ ದಿ ಕ್ಲೌಡ್ಸ್ ಎಂದು ಕರೆದವರು ಯಾರು? ಎಸ್ ಪಿ ಚಟರ್ಜಿ. ಪಕ್ಕು ಕರೆಕ್ಟ್ ಹೇಳ. ಮಹಿ ತಾಗೂರ್ ಅವ್ರು ಯಾರು ಹೆಸರು ಗೊತ್ತಿಲ್ಲ. ಎಸ್ ಪಿ ಚಟರ್ಜಿ ಇವ್ರು ಹೇಳ್ಯಾರ ಸರ್. ಹಾಗಾದ್ರೆ ಮೇಘಾಲಯದಲ್ಲಿ ಅತಿಯಾಗಿ ಮಳೆಯಾಗುವುದರಿಂದ ಎಂತ ಮಣ್ಣದಂದ್ರೆ ಜೌಗು ಪ್ರದೇಶ. ಜೌಗು ಪ್ರದೇಶಕ್ಕೆ ಏನಂತಾರ ಅಂದ್ರೆ ಮರ್ಸಿ ಲ್ಯಾಂಡ್ ಅಂತಾರ. ಮರ್ಸಿ ಲ್ಯಾಂಡ್ ದೊಳಗ ಏನಿರ್ತದಂದ್ರೆ ಎಲ್ಲಿದ ಹೈಯೆಸ್ಟ್ ಅಂದ್ರೆ ಮೇಘಾಲಯದ ಮೌಶಿನ್ ರಾಮ್ ಮತ್ತು ಚಿರಾಪುಂಜಿ. ಇದಕ್ಕ ಸಿ ಟಿ ಇ ಟಿ ಕ್ವಶನ್ ಕೇಳಿದ್ರು, ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಎಕ್ಸಾಮ್. ಮೊದಲ ಮೌಶಿನ್ ರಾಮ್ ಚಿರಾಪುಂಜಿ ಎಲ್ಲಿವೆ? ಮೇಘಾಲಯ. ಹೈಯೆಸ್ಟ್ ಮಳಿ ಎಲ್ಲಿ ಆಗ್ತಾವ? ಮೌಶಿನ್ ರಾಮ್ ಚಿರಾಪುಂಜಿ. ಇಲ್ಲಿ ಎಂತ ಪ್ರದೇಶದ ಜೌಗು? ವರ್ಲ್ಡ್ ದೊಳಗೆ ಹೈಯೆಸ್ಟ್ ವೆಟೆಸ್ಟ್ ಲ್ಯಾಂಡ್ ಇನ್ ದ ವರ್ಲ್ಡ್ ಮೌಶಿನ್ ರಾಮ್ ಚಿರಾಪುಂಜಿನೇ ಹೇಳ್ತೇವೆ ನಾವು. ಈ ಜೌಗು ಮಣ್ಣಿನೊಳಗೆ ಏನು ಇರಂಗಿಲ್ಲ? ನೈಟ್ರೋಜನ್ ಇರಲ್ಲ. ಮತ್ತೆ ಏನಾರ ಇರ್ತದ? ಮೀಥೇನ್ ಗ್ಯಾಸ್ ಇರ್ತದೆ. ಮೀಥೇನದ ಸೂತ್ರ ಏನು? CH4. ಮೀಥೇನಕ್ಕೆ ಇರುವ ಇನ್ನೊಂದು ಹೆಸರು ಏನು? ಮಾರ್ಷ್ ಗ್ಯಾಸ್. ಮಾರ್ಷ್ ಮರ್ಸಿಲ್ಯಾಂಡ್ ಅಂದಂಗ ಮಾರ್ಷ್ ಗ್ಯಾಸ್. ಹಾಗಾದ್ರೆ ಸಸ್ಯಗಳ ಬೆಳವಣಿಗೆಗೆ ಏನ್ ಬೇಕು? ನೈಟ್ರೋಜನ್. ನೈಟ್ರೋಜನ್ ಎಲ್ಲಿಲ್ಲ? ಮೇಘಾಲಯದ ಮೌಶಿನ್ ರಾಮ್ ಚಿರಾಪುಂಜಿ ಒಳಗಿಲ್ಲ. ಅಲ್ಲಿ ಏನದ? ಮೀಥೇನ್ ಗ್ಯಾಸ್ ಅದ. ಅದಕ್ಕಾಗಿನೇ ಇಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಎಲೆಗಳು ವಿಶೇಷವಾಗಿ ಹೂಜಿ ಆಕಾರದ ರಚನೆಯನ್ನು ಹೊಂದಿರುತ್ತವೆ. ಹಿಂಗಿರ್ತಾವೆ ಹೂಜಿ ಆಕಾರದಲ್ಲಿ. ಈ ಹೂಜಿ ಆಕಾರದಲ್ಲಿ ಇರುವಂತಹ ಸಸ್ಯಗಳಿಗೆ ಇವಕ್ಕ ಕೀಟಹಾರಿ ಸಸ್ಯಗಳು ಎನ್ನುತ್ತಾರೆ. ಇನ್ಸೆಕ್ಟಿವೋರಸ್, ಕೀಟಹಾರಿ ಸಸ್ಯಗಳು. ಈ ಸಸ್ಯಗಳಲ್ಲಿ ವಿಶೇಷವಾದ ಮಕರಂದದ ವಾಸನೆ ಬಿಡುಗಡೆ ಆಗ್ತದೆ. ಇದರೊಳಗೆ ಕೀಟಗಳು ಹಾರ್ಕೊಂಡು ಬಂದು ಏನಾದರೂ ತಿನ್ನಕ್ಕದವ ಅಂತೇಳಿ ಹುಡುಕ್ಯಾಡ್ತಾವ. ಏನೂ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಹೊಳ್ಳಿ ಹೋಗಕ್ರೆ ಎಲ್ಲರೂ ಟಚ್ ಆಯ್ತಂದ್ರೆ ಈ ಮ್ಯಾಗಿನ ಮುಚ್ಚಟ ಅಪ್ಪತ್ ಮುಚ್ಚಿಬಿಡ್ತಾವ. ಆಗ ಈ ಕೀಟ ಇದರೊಳಗೆ ಗುಯಿ 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 ಇದರಾಗಿ ಮರಣ ಹೊಂದಿತ್ತು. ಆ ಕೀಟದ ದೇಹದಲ್ಲಿರುವ ನೈಟ್ರೋಜನ್ ಇವು ಬಳಸ್ಕೋತಾವ. ಸಸ್ಯಗಳು ಬಳಸ್ಕೊಂಡು ತಾವು ಬೆಳೀತಾವ.
ಹಾಗಾದರೆ ಕೀಟಹಾರಿ ಸಸ್ಯಗಳು ಕೀಟಗಳನ್ನು ಭಕ್ಷಿಸಲು ಕಾರಣವೇನೆಂದರೆ ತಮಗೆ ಕೊರತೆಯಾಗಿರುವ ನೈಟ್ರೋಜನವನ್ನು ಪೂರೈಸಿಕೊಳ್ಳಲು. ಯುಪಿಎಸ್ಸಿ ಕ್ವಶನ್ ಇದು ಹೇಳಬೇಕು. ಕೀಟಹಾರಿ ಸಸ್ಯಗಳು ಕೀಟಗಳನ್ನು ಏಕೆ ಭಕ್ಷಿಸುತ್ತವೆ ಅಂದರೆ ತಮಗೆ ಕೊರತೆಯಾಗಿರುವ ನೈಟ್ರೋಜನ್ ಪೂರೈಸಿಕೊಳ್ಳಲು. ಇದು ಹೇಳ್ತೇವೆ. ಡ್ರಾಸೀರಾ, ನೆಫೆಂಥಿಸ, ಹೂಜಿ ಗಿಡ ಇವೆಲ್ಲ ಅದರಾಗೆ ಬರ್ತಾವ್ರಿ. ನೆಕ್ಸ್ಟ್, ಹೈಯೆಸ್ಟ್ ಇಂಡಿಯಾದೊಳಗೆ ಕೀಟಹಾರಿ ಸಸ್ಯಗಳು ಯಾವ ರಾಜ್ಯದಲ್ಲಿ ಇವೆ? ಮೇಘಾಲಯದಲ್ಲಿ ಇವೆ. ಕ್ವಶನ್ ನಂಬರ್, ಇದನ್ನು ವಾಯುಮಾಲಿನ್ಯ ಸೂಚಕವಾಗಿ ಬಳಸುತ್ತಾರೆ. ಫಸ್ಟ್ ಹೇಳ್ತೀರಿ, ವಾಯುಮಾಲಿನ್ಯ ಸೂಚಕವಾಗಿ ಬಳಸುತ್ತಾರೆ. ಪಾಚಿ, ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಕಲ್ಲುಹೂ, ಯಾರು ಫಾಸ್ಟ್ ಹೇಳ್ತಾರೆ ನೋಡೋದು. ಪೋಲ್ ಪೋಲ್ ಹೇಳಬೇಕು. ಜಟ್ಟು, ಬಸವರಾಜ್, ಮನು, ಪ್ರೊಫೆಸರ್. ಸರಿಯಾದ ಉತ್ತರ ಯಲ್ಲಾಲಿಂಗ, ಪ್ರಕಾಶ, ಅಮೀರ, ಪೂಜಾ, ಶಶಿ. ಶಹನ, ಡುಮ್ಮಿ, ಜಟ್ಟು, ಬಸವರಾಜ್, ಪ್ರೊಫೆಸರ್. ಇದರೊಳಗೆ ನೋಡ ಸರ್, ವಾಯುಮಾಲಿನ್ಯ ಸೂಚಕವಾಗಿ ಏನನ್ನು ಬಳಸುತ್ತಾರೆ ಅಂದ್ರೆ ಕಲ್ಲು ಹೂ. ಕಲ್ಲು ಹೂಗಳಿಗೆ ಏನೆಂದು ಕರೆಯುತ್ತಾರೆ? ಲೈಕನ್. ಇಂಗ್ಲಿಷ್ನಾಗ ಲೈಕನ್ ಅಂತಾರೆ. ಪ್ರೊನೌನ್ಸಿಯೇಷನ್ ಬೇರೆ ಅದ, ಸ್ಪೆಲ್ಲಿಂಗ್ ಬೇರೆ ಇರ್ತದ. ಅನ್ನ ಲೈಕನ್ ಅನ್ಬೇಕದ ಆಕ್ಚುಲಿ. ಹಾ, ಅದು ಲೀಚನ್ ಅಂತೇಳಿ ನಾವು ಹಂಗೆಲ್ಲ ಕೂತೀವಲ್ಲ, ಆಕ್ಚುಲಿ ಲೈಕನ್ ಅಂತೇಳಿ ಕರೆಕ್ಟ್ ಆಗ್ತದ ಅಂದ್ರೆ. ಹ್ಞೂ, ಲೀಚಸ್ ಆಯ್ತರೆ. ಈ ಕಲ್ಲು ಹೂಗಳು ಎದರ ಎರಡು ಮಿಶ್ರಣಗಳು ಆಗಿವೆ? ಶಿಲೀಂಧ್ರ ಮತ್ತು ಶೈವಲಗಳ ಮಿಶ್ರಣವಾಗಿದೆ. ಇಷ್ಟು ಹೇಳಿದ್ರೆ ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಆಗಿತ್ತು. ಹಾಗಾದರೆ ಕಲ್ಲು ಹೂ ಎನ್ನುವುದು ಎಲ್ಲಿ ಬೆಳೆದಿರ್ತದಲ್ಲ ಅಲ್ಲಿ ಮಾಲಿನ್ಯ ಇರುವುದಿಲ್ಲ, ಒಟ್ಟ ಮಾಲಿನ್ಯ ಇರಲ್ಲ. ಎಲ್ಲಿ ಕಲ್ಲು ಹೂ ಬೆಳೆದಿರ್ತವೋ ಅಲ್ಲಿ ಏನಿರಂಗಿಲ್ಲ, ಅದು ಮಾಲಿನ್ಯ ಇರಲ್ಲ. ಎಲ್ಲಿ ಮಾಲಿನ್ಯ ಇರ್ತದ ಅಲ್ಲಿ ಕಲ್ಲು ಹೂ ಬೆಳೆಯಂಗಿಲ್ಲ. ಇಷ್ಟೇ ಇದರ ವ್ಯತ್ಯಾಸ. ನಿಮ್ಮ ಮನೆಗಳು ಅಂತ ಇದು ಏನಾರ ಬೆಳೆದಿತ್ತು ಅಂದ್ರೆ ನಿಮ್ಮ ಮನೆಯ ಸುತ್ತಲೂ ಉತ್ತಮವಾದಂತ ಮಾಲಿನ್ಯ ಅಂದ್ರೆ ಉತ್ತಮವಾದ ವಾಯುಗುಣವಿದೆ ಎಂದರ್ಥ. ನಿಮ್ಮ ಮನೆಯ ಸುತ್ತಗಟ್ಟ ಇದು ಎಲ್ಲಿ ಇಲ್ಲಿಲ್ಲ ಅಂದ್ರ ಆಟೋಮೆಟಿಕ್ ನಿಮ್ಮ ಮನೆ ಸುತ್ತಗಟ್ಟು ಮಾಲಿನ್ಯತೆ ಅದ ಅಂದಂಗ. ಇಷ್ಟೇ ಸರ್. ಹಾಗಾಗಿ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇದೇ ಕಲ್ಲು ಹೂವಿನದಿಂದ ಏನು ತಯಾರು ಮಾಡ್ತಾರ ಅಂತ ಕೇಳ್ತಾರ. ಲಿಟ್ಮಸ್ ಹಾಳೆಯನ್ನು ತಯಾರಿಸುತ್ತಾರೆ. ಲಿಟ್ಮಸ್ ಹಾಳೆ ಇದರಿಂದ ತಯಾರಿಸುತ್ತಾರೆ, ಕಲ್ಲು ಹೂವಿನಿಂದ ತಯಾರಿಸುತ್ತಾರೆ. ಇಟ್ ಇಸ್ ಕಾಲ್ಡ್ ಎನ್ ಇಂಡಿಕೇಟರ್ಸ್, ನೈಸರ್ಗಿಕ ಸೂಚಕಗಳು ಎಂದು ಕರೆಯುತ್ತಾರೆ. ಏನ್ ನೈಸರ್ಗಿಕ ಸೂಚಕ ಏನ್ ಸೂಚನೆ ಮಾಡ್ತದ ಅಂದ್ರೆ, ಇದು ಆಹಾರದಲ್ಲಿರುವಂತ ಪಿ ಎಚ್ ಮೌಲ್ಯವನ್ನು ಡಿಸೈಡ್ ಮಾಡ್ತದ. ಲಿಟ್ಮಸ್ ಹಾಳೆಯ ಮೇಲೆ ಹುಳಿ ಹಾಕದೀವಿ ಅಂದ್ರ ಅದರ ಕಲರ್ ಯಾವ್ದಿರ್ತದ? ರೆಡ್ ಕಲರ್ ಇರ್ತದ. ಹುಳಿ ಪದಾರ್ಥಗಳು ಯಾವ ಕಲರ್ ತಿರುಗುತ್ತವ ಅಂದ್ರ ಹುಳಿ, ನಿಂಬೆ ಹಣ್ಣು ಇದ್ರ ಮ್ಯಾಗ ಹಿಂಡಿದೀವಿ ಅಂದ್ರೆ ಅದು ನಿಂಬೆ ಹಣ್ಣು ಹುಳಿ ಹುಳಿ ಇರ್ತದ, ಅದು ರೆಡ್ ಆಗಿಬಿಡ್ತದ. ಲಿಟ್ಮಸ್ ಹಾಳೆಯ ಮೇಲೆ ಇದು ಆಮ್ಲ, ಇದು ಇನ್ನ ಒಂದು ಯಾವಾದ್ರಿ ಕ್ಷಾರೀಯ, ಆಸಿಡಿಕ್ ಅಲ್ಕಲೈನ್. ಹಾಗಾದರೆ ಕ್ಷಾರೀಯ ಗುಣದ ವಸ್ತು ಹಾಕಿದೀವಿ ಅಂದ್ರೆ ಅವಾಗ ಏನಾಗ್ತದ ಅಂತ ಕೇಳ್ತಾರ, ಬ್ಲೂ ಕಲರ್ ಬರ್ತದ. ಕ್ಷಾರೀಯ ಗುಣಕ್ಕ ಉದಾಹರಣೆ ಹಾಗಲಕಾಯಿ ಟೇಸ್ಟ್ ಇರ್ತಾವ. ಹಾಗಲಕಾಯಿ ಅಂದ್ರೆ ಕೈ ಕೈ ಇರ್ತಾವಲ್ಲ ಕೌರಿ ಹಾಗಲಕಾಯಿ. ಇಷ್ಟು ನಾವು ಹೇಳಬೇಕು ನೋಡ್ರಿ. ಹುಳಿ ಪದಾರ್ಥಗಳನ್ನು ಲಿಟ್ಮಸ್ ಹಾಳೆಯ ಮೇಲೆ ಹಾಕಿದಾಗ ಯಾವ ಬಣ್ಣ ಸಿಗ್ತದ್ರಿ? ಕೆಂಪ. ಡೇಂಜರ್. ಕ್ಷಾರಿ ಅಂದ್ರೆ ಹಾಗಲಕಾಯಿ ಟೇಸ್ಟ್ ಇರುವ ವಸ್ತುಗಳು ಹಾಕಿದೀವಿ ಲಿಟ್ಮಸ್ ಹಾಳೆಯ ಮೇಲೆ ಅಂದ್ರೆ ಬ್ಲೂ ಕಲರ್ ನೀಲಿ. ಇಷ್ಟೇ ಹೇಳಿದ್ರಿ. ಕ್ವಶನ್ ಫಾಸ್ಟ್ ಹೇಳ,
ಲೀಚನ್ ಅಥವಾ ಏನಾಗಿ ಹೇಳಿದ್ನಲ್ರಿ ಕಲ್ಲು ಹೂ ಎನ್ನುವುದು ಇದರ ಒಂದು ಸಂಬಂಧವಾಗಿದೆ. ಈ ಎರಡು ತರದ್ದು ಕೂಡಿ ಆಗ್ಯದ ಅಂತ ಕೇಳಿದ್ನಿ. ಪೋಲ್ ಕೊಟ್ಟಿರ್ತೀನಿ, ಪಟ್ಟೆ ಆನ್ಸರ್ ಮಾಡ್ರಿ. ಏನಾಗಿ ಹಿಂದಿನ ಕ್ವಶನ್ ವಿವರಣೆ ಮಾಡಿನ್ರಿ. ಏನೈ ಕೇಳಿನು ಈಸ್ ಮಂತ್ ತಪ್ಪು ಹಾಳ ಹೇಳ್ತೀರಿ ಅಂದ್ರೆ ನಾನು ಏನ್ ಹೇಳ್ಬೇಕತ್ತೀನಿ, ಜಸ್ಟ್ 2 ನಿಮಿಷನಾಗ ಹೇಳಿನಿ. ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. ಎಲ್ಲಾ ಲಿಂಗ ಪ್ರಕಾಶ ಅಮೀರ ಶಶಿ ಪೂಜಾ ಡೂಮಿ ಜಟ್ಟು ಪ್ರೊಫೆಸರ್ ಎಫ್ ಜಿ ಎಫ್ ಜಿ ಅಂದ್ರೆ ಗೊತ್ತಾಗಲಿಲ್ಲ ರೀ ಕಿರಣ್ ಎನ್ ಜಿ ಇವರೆಲ್ಲ ಸರಿಯಾದ ಉತ್ತರ. ಉಳಿದವರು ಏನ ಆನ್ಸರ್ ಹೇಳಿರ್ತೀರಿ ಜರ ಏನಂದ್ರೆ ರ್ಯಾಂಕಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪಾಚಿ ಮತ್ತು ಶಿಲೀಂಧ್ರಗಳ ಏನದಂದ್ರೆ ಮಿಶ್ರಣದಿಂದ ಆಗಿದೆ. ನಾವೊಂದು ಕ್ವಶನ್ ಕೇಳ್ತೀನಿ ಕರೆಕ್ಟ್ ಹೇಳಿ. ಇಲ್ಲೊಂದು ಚಿತ್ರ ಬರೀತೀನಿ, ಅದ್ರ ಹೆಸರು ಬರೆದಿರ್ತೀನಿ, ಅದು ಎದರದು ಅಂತ ಹೇಳಿ. ಹಿಂಗಿರ್ತದೆ ಇದ್ರ ಮುಖ, ಇಲ್ಲಿ ಕಣ್ಣಿರ್ತದ. ಇದು ನೋಡೋಣ ಮತ್ತೆ ನೀವು ಈಗ ಫಸ್ಟಿಗೆ ಆನ್ಸರ್ ಮಾಡಬೇಡ್ರಿ. ಕತ್ತಿ ಅಂತ ಹೇಳಿ ಇದು ಕೆ ಎಸ್ ಕ್ವಶನ್. ಇದು ರೆಕ್ಕೆಗಳು ರೀ, ಇದು ಕಾಲು, ಇದನ್ನು ಕಾಲು. ಹ್ಮ್ ಕಾಯತ್ತ ಯಾರು ಜೂಟ್ ಬೋಲಿ ಕವಿಯೇ ಕಾಟಿ. ಹ್ಮ್ ಎಮ್ಮಿ, ಹ್ಮ್ ವೆರಿ ಗುಡ್. ಇದು ನೀವು ಆನ್ಸರ್ ಮಾಡಕತ್ತದ್ದು ಒಬ್ಬ ಕಲಾವಿದನಿಗೆ ಮಾಡುವ ಅವಮಾನಕ್ಕೆ ಸರಿ. ಹ್ಮ್ ಇದು ಏನು ಅಂದ್ರೆ ಇದರ ಹೆಸರೇ ಕೇಳಿಲ್ಲ ನೀವು, ನಾ ಇಲ್ಲಿ ಬರಿತೀನಿ. ಇದು ಎಲ್ಲರಿಗೆ ಕೇಳಿದ್ರಿ ಅಂದ್ರೆ ಆಮ್ಯಾಗ ನೀವು ಎಲ್ಲ ಕ್ಲಾಸ್ ಮುಗಿಯನ ಇದು ಟೈಪ್ ಮಾಡಿ ನೋಡ್ರಿ ಸರ್. ಈ ಇದ್ರದ ವಿಶೇಷತೆ ಆಪ್ಟಿಯೋ ಆರ್ಕಿಯೋಪ್ಟೆರಿಕ್ಸ್ ಅಂತ ಹೇಳಿ ಹೆಸರು ಇದಕ್ಕ. ಆರ್ಕಿಯೋಪ್ಟೆರಿಕ್ಸ್ ಕೇಳಿರಿ ಅಂದ್ರೆ ಎಲ್ಲರ ಹೆಸರ ಆರ್ಕಿಯೋಪ್ಟೆರಿಕ್ಸ್. ಕೇಸ್ ಕ್ವಶನ್ ರೀ ಇದು, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್, 2 ಸಲ ಬಂದ್ರಿ ಇದು, ಕೇಸ್ಗೂ ಬಂದವ. ಇದು ಏನು ಅಂದ್ರೆ ನೋಡಕ್ಕೆ ಉದ್ದಕರ ಉದ್ದವಾದ ದೇಹ ಹೊಂದಿದ್ರ ರೆಪ್ಟೈಲ್ಸ್ ಸರೀಸೃಪವಾಗಿದೆ. ಹಾಗಾದ್ರೆ ಹಾರಾಡಕ್ ರೆಕ್ಕೆಗಳು ಅದಾವ, ಪಕ್ಷಿ ಆಗಿದೆ. ಹಾಗಾದ್ರೆ ಇದು ಸರೀಸೃಪ ಮತ್ತು ಪಕ್ಷಿಗಳ ಎರಡು ತರದ ಸಂಬಂಧ ಹೊಂದಿರುವ ಜೀವಿ. ಇದು ಟಿಕ್ ಹಾಕಿ ಬರ್ಬೇಕು. 17ನೇ ಪುಸ್ತಕದ ಲಾಸ್ಟ್ ಚಾಪ್ಟರ್ ದಾಗ ಇದೆ ಅದು. ಹ್ಮ್ ಅಫ್ಜಲ್ಪುರದಾಗ ಅದಾವ. ಹ್ಮ್ ಅಫ್ಜಲ್ಪುರದಾಗ ಎಲ್ಲ ವೆರೈಟಿ ವೆರೈಟಿ ಅದ ಸರ್ ಅಫ್ಜಲ್ಪುರದಲ್ಲಿ. ಆರ್ಕಿಯೋಪ್ಟೆರಿಕ್ಸ್ ಎನ್ನುವುದು ಸರೀಸೃಪ ಪಕ್ಷಿಗಳ ಸಮ್ಮಿಶ್ರವಾಗಿದೆ. ಈ ಕಾನ್ಸೆಪ್ಟ್ದಿಂದ ನಾವು ಏನನ್ನು ಬರಬಹುದು ಅಂದ್ರೆ ಎಲ್ಲಾ ಪಕ್ಷಿಗಳು ಎದರದಿಂದ ವಿಕಾಸವಾಗಿವೆ, ಸರೀಸೃಪಗಳಿಂದ ವಿಕಾಸವಾಗಿವೆ. ಎಲ್ಲಾ ಪಕ್ಷಿಗಳು ಇದರಿಂದ ವಿಕಾಸಗೊಂಡಿವೆ ಅಂದ್ರೆ ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಇದೇ ಹೇಳ್ಬೇಕ್ರಿ ನಾವು ಆನ್ಸರ್ ಕರೆಕ್ಟ್ ಆಯ್ತ್ರೆ. ನೆಕ್ಸ್ಟ್ ಕ್ವಶನ್ ನಂಬರ್ ಈ ಕೆಳಗಿನವುಗಳೊಂದಿಗೆ ಖಿಲಾಪತ್ ಚಳುವಳಿ ಸಂಬಂಧಿಸಿದೆ. ಪಟ್ನೆ ಹೇಳ ಸರ್, ಖಿಲಾಪತ್ ಚಳುವಳಿ ಸಂಬಂಧಿಸಿರುವುದು ಇದಕ್ಕೆ ಅಂತ ಹೇಳಲ್ಲ. ಇದಕ್ಕೂ ಡಾರ್ಕ್ ಬಂದ್ಬಿಟ್ಟ ಸರ್, ಅದು ನೋಡಿಲ್ಲ ರೀ ನಾನು. ಟರ್ಕಿ ದೇಶದೊಂದಿಗೆ ಸಂಬಂಧಿಸಿದೆ. ನಾವೊಂದು 2-3 ವಿಚಾರ ಕೇಳ್ತೀನಿ, ಬಡ 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 ಹೇಳಬೇಕು. ಒಂದು 4-5 ಇಸ್ವಿ ಬರಿತೀನಿ ಅಥವಾ ಘಟನೆ ಕೇಳ್ತೀನಿ, ಆಮೇಲೆ ನನಗ ಅವತ್ತರದ ಇಸ್ವಿಯರ್ ಹೇಳ. ಫಸ್ಟ್ ಬಂಗಾಳ ವಿಭಜನೆ ಇಯರ್ ಹೇಳ. ಬಡ 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 ಹೇಳಬೇಕು, ಅಲ್ಲಿಗೆ ಹೋಗ್ಬೇಕು. ಬಂಗಾಳ ವಿಭಜನೆ ಹೇಳ October 16, 1905 ಲಾರ್ಡ್ ಕರ್ಜನ್ ಕರೆಕ್ಟ್ ಆಯ್ತ್ರೆ. ವಂಗಭಂಗ ಚಳುವಳಿ
ಅಧ್ಯಾಯ. ಇದರ ವಿರುದ್ಧವಾಗಿ ವಂಗಭಂಗ ಚಳವಳಿ. ಏನಿದು ವಂಗಭಂಗ ಅಂದ್ರೆ ಗೊತ್ತಾಗಿಲ್ಲ ನಿಮಗ? ರಾಷ್ಟ್ರಗೀತೆದೊಳಗ ಈ ನೋಡ್ರಿ, ಉತ್ಕಲ ವಂಗ ಅಂತೇಳಿ ವರ್ಡ್ ಬರ್ತದ ಗೊತ್ತನ್ರಿ? ಉತ್ಕಲ ಅಂದ್ರ ಒಡಿಸ್ಸಾರಿ, ವಂಗ ಎಂದರೆ ಪಶ್ಚಿಮ ಬಂಗಾಳ. ಬಂಗಾಳಕ್ಕ ಆಗಿನ ಕಾಲದಲ್ಲಿ ವಂಗ ಅಂತಿರ್ತಾರ. ಬಂಗಾಳ ವಿಭಜನೆ, ವಂಗ ಎಂದರೆ ಬಂಗಾಳ, ಭಂಗ ಅಂದ್ರೆ ವಿಭಜನೆ. ಇದು ಅಲ್ಲಿ ಲೋಕಲ್ ಭಾಷೆ ರೀ, ಇದು ಬಂಗಾಳಿದೊಳಗ. ವಂಗ ಭಂಗ, ಉತ್ಕಲ ಅಂದ್ರೆ ಒಡಿಸ್ಸಾ, ವಂಗ ಅಂದ್ರೆ ವೆಸ್ಟ್ ಬೆಂಗಾಲ. ವೆಸ್ಟ್ ಬೆಂಗಾಲದ ಹಳೆ ಹೆಸರು ಗೌಡ ದೇಶ. ಹಿಂಗಿತ್ತರಿ ಇದು ಯಾವಾಗ? 1905. ಇನ್ನು ಮುಸ್ಲಿಂ ಲೀಗ್ ಪಕ್ಷದ ಸ್ಥಾಪನೆ ಯಾವಾಗ ಆಗ್ಯದ ಬಡ ಬಡ ಹೇಳು. ಢಾಕಾದೊಳಗಾಗ್ಯಾದ್ರೆ 1906 ಢಾಕಾ, ಕರೆಕ್ಟ್ರೆ. ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ಆಗ್ಯದ ಅಂದ್ರೆ ಕಾಂಗ್ರೆಸ್ ವಿಭಜನೆ ಆಯ್ತಲ್ರಿ 1907, ಕರೆಕ್ಟ್ ಐತ್ರಿ. ಇನ್ನ ನೆಕ್ಸ್ಟ್, ಮಿಂಟೋ ಮಾರ್ಲೆ ಸುಧಾರಣೆಗಳು ಯಾವಾಗ ಆದವು? ಮಿಂಟೋ ಮಾರ್ಲೆ ಸುಧಾರಣೆ 1909. ಭಾರತದಲ್ಲಿ ಮೊದಲಿಗೆ ಮುಸ್ಲಿಮ್ಸರಿಗೆ ಪ್ರತ್ಯೇಕ ಮತದಾನದ ಹಕ್ಕು ನೀಡಿರುವ ಕಾಯ್ದೆನೇ ಇದೇ ರೀ. ಯಾವ ಸಮುದಾಯ ಕೊಟ್ಟಾರ? ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನದ ಹಕ್ಕು ನೀಡಲಾಯಿತು. ಪಿ ಎಸ್ ಐ ಸಿವಿಲ್. ನೆಕ್ಸ್ಟ್, ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸಿದ ವರ್ಷ? ಬಂಗಾಳ ವಿಭಜನೆ ರದ್ದು 1911. ಎರಡನೆಯ ಲಾರ್ಡ್ ಹಾರ್ಡಿಂಜ್ ಇರ್ತಾನ. ರಾಜಧಾನಿಯನ್ನು ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ. ಕಲ್ಕತ್ತಾ ಟು ದೆಹಲಿಗೆ ರಾಜಧಾನಿ ಸ್ಥಳಾಂತರ ಇದು ಯಾವಾಗ ಹೇಳ ನೋಡೋಣ? ಸೇಮ್ ಇಯರ್ ಹೇಳ್ಬೇಕು, 1911. ಎರಡನೇ ಹಾರ್ಡಿಂಜ್, ಕರೆಕ್ಟ್ರೆ. ನಾನು ಕೇಳ್ತೇನೆ ಕ್ವಶನ್. 1915 ಜನವರಿ 9 ಇದು ಹೇಳಿ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಎಲ್ಲಿಗೆ ಬಂದರು? ಭಾರತಕ್ಕೆ ಬಂದರು. ನೆಕ್ಸ್ಟ್, ಲಖನೌ ಕಾಂಗ್ರೆಸ್ ಅಧಿವೇಶನ. ಲಖನೌ ಕಾಂಗ್ರೆಸ್ ಅಧಿವೇಶನ 1916. ಲಖನೌ ಯಾವ ನದಿಯ ದಡದಲ್ಲಿ ಇದೆ? ಫಾಸ್ಟ್, ಗೋಮತಿ. ಗೋಮತಿ ನದಿ ದಡದಲ್ಲಿ ಇದೆ ಇದು ಹೇಳ್ತೇವೆ ನಾವು, ಕರೆಕ್ಟ್ರೆ. ಲಖನೌ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? ಎ ಸಿ ಮುಜುಮ್ದಾರ್. ಕರೆಕ್ಟ್ರೆ. ಈ ಲಖನೌ ಕಾಂಗ್ರೆಸ್ ಅಧಿವೇಶನಕ್ಕಿಂತ ಮುಂಚಿತವಾಗಿ ಏನೋ ಒಂದು ಚಳವಳಿ ನಡೆದವು. ಅದನ್ನು ಶ್ರೀಮತಿ ಅನಿಬೇಸೆಂಟ್ ಚಾಲೂ ಮಾಡಿದ್ರು 1916. ಚಳುವಳಿಯ ಹೆಸರು ಏನು? ಹೋಮ್ ಅಂದ್ರೆ ನಮ್ಮ ಮನೆ, ನಾವೇ ಆಡ್ತೀವಿ ಅಂದಂಗ. ಹೋಮ್ ರೂಲ್ ಲೀಗ್ ಚಳುವಳಿ ಚಾಲೂ ಆಗಿದ್ದು 1916. ಇಬ್ಬರ ನಾಯಕತ್ವ, ಒಂದು ಪೂನಾದೊಳಗ ತಿಲಕ್ ಅವರು, ಮದ್ರಾಸಿನ ಅಡಿಯಾರದಲ್ಲಿ ಯಾರು ಅಂದ್ರೆ ಶ್ರೀಮತಿ ಅನಿಬೇಸೆಂಟ್. ಎನ್ಬೇಸೆಂಟ ಈ ಚಳುವಳಿ ಪ್ರಚಾರ ಮಾಡಕ್ಕ ಎರಡು ಪತ್ರಿಕೆ ಚಾಲು ಮಾಡ್ತಾರ, ಕಾಮನ್ವೆಲ್ ಮತ್ತು ನ್ಯೂ ಇಂಡಿಯಾ. ಕಾಮನ್ವೆಲ್ ಮತ್ತು ನ್ಯೂ ಇಂಡಿಯಾ ಇವೆರಡೂ ಎಕ್ಸಾಮ್ಗೆ ಬಂದಾವ, ಕರೆಕ್ಟೋ ಇಲ್ಲೋ ರೀ? ಹಾಗಾದ್ರೆ ಹೋಮ್ ರೂಲ್ ಲೀಗ್ ಚಳುವಳಿಯ ಸದಸ್ಯತ್ವವನ್ನು ಇವರು ಹೊಂದಿರಲಿಲ್ಲ. ನಾಲ್ಕು ಆಪ್ಷನ್ ಕೊಡ್ತೀನಿ, ಟಕ್ ಅಂತ ಹೇಳ್ರಿ. ಪೋಲ್ಕೊಳ್ಳು ಡೈರೆಕ್ಟ್ ಹೇಳ್ತಿರು. ಈ ಕೆಳಗಿನವರಲ್ಲಿ ಯಾರು ಏನಂದ್ರೆ ಹೋಮ್ ರೂಲ್ ಲೀಗ್ ಸದಸ್ಯತ್ವ ಹೊಂದಿರಲಿಲ್ಲ.
ನಾಲ್ಕು ಆಪ್ಷನ್ ಕೊಡ್ತೀನಿ ನೋಡ್ರ, ಪಟ್ಟೆ ಹೇಳೋದು. ಈ ಕೆಳಗಿನವರಲ್ಲಿ ಯಾರು ಇರೋ ಹೋಮ್ ರೂಲಿಗೆ ಸದ ಏನನ್ನ ಆನ್ಸರ್ ಕೊಟ್ಟಿಲ್ಲ, ಆನ್ಸರ್ ಮಾಡ ಶಿವಾಯನ್ಮ. ಆಪ್ಷನ್ ನಂಬರ್ ಎ ನೆಹರು, ಜವಾಹರಲಾಲ್ ನೆಹರು. ಆಪ್ಷನ್ ನಂಬರ್ ಬಿ, ನಾ ಏನು ಹೇಳೇ ಇಲ್ಲ, ನೀವು ಹ್ಯಾಂಗ ಫೋನ್ ಆನ್ಸರ್ ಮಾಡಿ ಅದ ಸುಮ್ ನೀವು ಅಡ್ವಾನ್ಸ್ ಒಂದು ಗೆಸ್ ಮಾಡ್ತೀರಿ. ದೇವರಂಕಿ ಶ್ರೀ ವೀರಭದ್ರೇಶ್ವರ ಕೃಪ ಅನ್ನೋದು ಹಾಕೋದು. ಹೇಳಿ ಎರಡನೇದ್ದು ಏನದಂದ್ರ ಎನಿ ಬೇಸೆಂಟ್, ಮೂರನೆಯದ್ದು ಗಾಂಧೀಜಿ, ನಾಲ್ಕನೆಯದ್ದು ಜಿನ್ನಾ. ಈಗ ಆನ್ಸರ್ ಹೇಳಿ ನಾಲ್ಕರದ. ಯಾರು ಹೋಮ್ ರೂಲ್ ಲೀಗ್ ಚಳವಳಿಯ ಸದಸ್ಯತ್ವ ಹೊಂದಿರಲಿಲ್ಲ? ಫಾಸ್ಟ್ ಹೇಳ್ಬೇಕ್ರಿ ಸರ್, ಎಸ್ ಎಸ್ ಸಿ ಕ್ವಶನ್. ಸರಿ ಉತ್ತರ ಎಲ್ಲಾ ಲಿಂಗ, ಶಶಿ, ಪ್ರಕಾಶ, ಅಮೀರ್, ಪುಷ್ಪ, ಪೂಜಾ, ರಾಜ್ಕುಮಾರ್, ಪ್ರೊಫೆಸರ್, ಗುಂಡಯ್ಯ, ಭಾರತಿ. ಅಂದ್ರೆ ಇವ್ರು ಪುಷ್ಪ, ಗುಂಡಯ್ಯ, ಭಾರತಿ ಇವರೆಲ್ಲ ಹಿಸ್ಟ್ರಿ ಕ್ವಶನ್ ಬಂದ್ರೆ ಅಟೆ ಬರೋರು ಅನ್ರಿ. ಮೇನ್ ಡಿಸಿಸಿವ್ ಇವು ಹಿಸ್ಟ್ರಿ ಎಲ್ಲರಿಗೂ ಬರ್ತಾವ. ಆದ್ರೆ ಸೈನ್ಸ್ ಕ್ವಶನ್ಕ ನೀವು ಅನ್ನೋದು ಕಂಪೀಟ್ ಮಾಡ್ರಿ ದಯಮಾಡಿ. ಹಾಗಾಗಿ ಏನದಂದ್ರೆ ಗುಂಡಯ್ಯ. ಹ್ಞೂ ರೀ, ಇದಕ್ಕೆ ಸರಿಯಾದ ಉತ್ತರ ಗಾಂಧೀಜಿ. ಗಾಂಧೀಜಿ ಆಗ್ತಾನೆ ಆಫ್ರಿಕಾದಿಂದ ಬಂದಿರ್ತಾರ. ಸ್ವಲ್ಪ ಎಲ್ಲ ಏನದಂದ್ರೆ ಇಂಡಿಯಾದ ಸಿಚುವೇಶನ್ ಏನ ತಿಳ್ಕೊಂಡಿಲ್ಲ. ಜಿನ್ನ ಆಗಿರ್ತಾನ. ಜಿನ್ನ ಯಾಕೆ ಆತನ ಹೇಳಿ, ಎನ್ ಬಿ ಸೆಂಟ್ ಅವರು ಈ ಹೋಮ್ ರೂಲ್ ಲೀಗ್ ಚಳವಳಿ ಪ್ರಚಾರ ಮಾಡಕ್ಕ ಮದ್ರಾಸ್ ಯೂನಿವರ್ಸಿಟಿಗೆ ಹೋಗಿರ್ತಾರ. ಮದ್ರಾಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಹೇಳ್ತಾರ, ರಾಷ್ಟ್ರದ ಸಂಕೇತವಾಗಿ ಅಥವಾ ರಾಷ್ಟ್ರಾಭಿಮಾನಕ್ಕಾಗಿ ಒಂದೇ ಮಾತ್ರಮ ಗೀತೆಯನ್ನು ಹಾಡಿರಿ ಅಂತೇಳಿ ಈ ಕರೆ ಕೊಡ್ತಾರ. ಆದರೆ ಆ ಒಂದೇ ಮಾತ್ರಮ ಗೀತೆ ಯಾರು ಹಾಡಬಾರದು ಅಂತೇಳಿ ಬ್ರಿಟಿಷರು ಅದರ ಮೇಲೆ ನಿರ್ಬಂಧ ಹೇರಿರ್ತಾರ. ಕರೆಕ್ಟ್ ಐತ್ರಿ. ಹಾಗಾಗಿ ಏನದ ನಿರ್ಬಂಧ ಹೇರಿರ್ತಾರ. ಆದ್ರೆ ಏನಂದ್ರೆ ಇವರು ಆ ಗೀತೆ ಹಾಡು ಅಂತಾರ ಎನ್ಬಿಸೆಂಟ್. ಆ ಗೀತೆಯನ್ನು ಹಾಡು ಎಂದಿದ್ದಕ್ಕಾಗಿನೇ ಇವರಿಗೆ ಅರೆಸ್ಟ್ ಮಾಡಿರ್ತಾರೆ ಬ್ರಿಟಿಷರು. ಯಾವಾಗ ಎನ್ಬಿಸೆಂಟ್ ಒಂದೇ ಮಾತ್ರಂ ಗೀತೆ ಹಾಡು ಅಂತೇಳಿ ಕರೆ ಕೊಟ್ಟಿದ್ದಕ್ಕೆ ಅರೆಸ್ಟ್ ಮಾಡ್ತಾರಲ್ಲ, ಸಿಟ್ಟಿಗೆ ಬಂದು ಜಿನ್ನ ಹೇಳ್ತಾನ, ನಾನು ಒಂದೇ ಮಾತ್ರಂ ಗೀತೆಯನ್ನು ಹಾಡುತ್ತೇನೆ, ಬೇಕಾದರೆ ನನಗೂ ಆ ವರ ನನಗೂ ಬಂಧನ ಮಾಡಿ ನೋಡೋಣ ಅಂತ ಹೇಳ್ತಾರ. ಆದ್ರೆ ಬ್ರಿಟಿಷರು ಇವನಿಗೆ ಅರೆಸ್ಟ್ ಮಾಡಲ್ಲ. ಯಾಕಂದ್ರೆ ಬ್ರಿಟಿಷರ ನೀತಿ ಒಡೆದು ಆಳುವ ನೀತಿ ಆಗಿರುತ್ತದೆ, ಡಿವೈಡ್ ಅಂಡ್ ರೂಲ್, ಕ್ಯಾರೆಟ್ ಅಂಡ್ ಫೋರ್ಕ್ ಅಂತಾರ. ಕ್ಯಾರೆಟ್ ಅಂಡ್ ಫೋರ್ಕ್ ಅಂದ್ರೂ ಒಂದೇ, ಡಿವೈಡ್ ಅಂಡ್ ರೂಲ್ ಅಂದ್ರೂ ಒಂದೇ ರೀ ಇದು ರೀ. ಹಾಗಾಗಿ ಏನದನ್ನ ನಾನು ಆ ಗೀತೆ ಹಾಡುತ್ತೇನೆ, ನನಗೆ ಅರೆಸ್ಟ್ ಮಾಡಿ ಅಂದಕ್ರೆ ಅರೆಸ್ಟ್ ಮಾಡಲ್ಲ ರೀ. ಆಗ ಏನದಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇವನನ್ನು ಕಂಡು ನೆಹರು ಅವರು ಹೇಳ್ತಾರ ಉತ್ತರ ಪ್ರದೇಶದ, ನಾನು ಆ ಗೀತೆಯನ್ನು ಹಾಡುತ್ತೇನೆ, ಬೇಕಾದರೆ ನನ್ನನ್ನು ಬಂಧಿಸಿ ಹೇಳ್ತಾರ, ಬಂಧಿಸ್ತಾರ. ಇಷ್ಟೇ ರೀ ಇದರ ವ್ಯತ್ಯಾಸಗಳು. ಹಾಗಾಗಿ ಗಾಂಧೀಜಿಯವರು ಎದರ ಸದಸ್ಯತ್ವ ಹೊಂದಿಲ್ಲ ರೀ, ಹೋಮ್ ರೂಲ್ ಲೀಗ್ ಚಳುವಳಿಯ ಸದಸ್ಯತ್ವ ಹೊಂದಿರಲಿಲ್ಲ. ಸ್ಟ್ರಕ್ ಆಗಲಿಕತ್ತವರೇ, ಸ್ಟ್ರಕ್ ಆಗಕತ್ತಿಲ್ಲ, ನನ್ನ ವಯಸ್ಸೇ ಹಂಗೆ ಕಟ್ಕಟ್ ಹೊಂಟದ ಸರ್. ನಮ್ಮ ಮಧುರವಾದ ಕಂಚಿನ ಕಂಠ ತಮಗೆ ಕೇಳಿಸುತ್ತಿಲ್ಲವೇ? ಓಕೆ, ಧನ್ಯವಾದಗಳು ಸರ್. ಎಲ್ಲರಿಗೆ ಏನಾದ್ರೂ ಕೇಳಿಸಕತ್ತದ ನಂಗೆ. ಲಾಸ್ಟ್ ಕ್ವಶನ್ ನೋಡ್ರಿ ಇವತ್ತಿನ ಸರ್. ಆಕ್ಚುಲಿ ಒಂದು 35-40 ಕ್ವಶನ್ ಅಂದ್ರೆ ಡಿಸ್ಕಷನ್ ಆಗಬೇಕು. ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಜೀವಸತ್ವಗಳಲ್ಲಿ ಸಾರಜನಕವಿದೆ? ಎಸ್ ಎಸ್ ಸಿ ಕ್ವಶನ್. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದರಾಗ ನೈಟ್ರೋಜನ್ ಎದುರಾಗ ಅದ ಕೇಳಿನ್ರಿ. ಬಿ. ಈಗ ಆನ್ಸರ್ ಮಾಡಿ ಸರ್ ಫಾಸ್ಟ್. ಛೋಟೆ ಬಂದಲ್ರಿ ಲಾಸ್ಟಿಗೆ,
ಶಶಿ ಯಲ್ಲಾಲಿಂಗ ಪೂಜಾ ಪುಷ್ಪ ಗುಂಡಯ್ಯ ಸುಮಿತ್ರ ಪ್ರೊಫೆಸರ್ ಕಿರಣ್ ಕೆವಿಇ ಡೂಮಿ ವಿಶ್ವ ಎಚ್ ಕೆ ಇಷ್ಟು ಮಂದಿ ಸರಿ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರ ಸರ್ ಕ್ಲಾಸ್ ಇತ್ತಾರಿ ಅದಕ್ಕೆ ಇದಕ್ಕೆ ಏನು ಆನ್ಸರ್ ಅಂದ್ರ ವಿಟಮಿನ್ ಬಿ ಸರಿಯಾದ ಉತ್ತರ. ಇಷ್ಟು ನಾವು ತೋಳೆವು. ವಿಟಮಿನ್ ಬಿಯ ವೈಜ್ಞಾನಿಕ ಹೆಸರೇನು ಹೇಳಿ ಪಟ್ಟೆ ಹೇಳಿ ನೋಡು. ಥಯಾಮಿನ್ ಕರೆಕ್ಟ್ರಿ. ಪಾಲೀಸ್ ಮಾಡಿರುವ ಅಕ್ಕಿ ಸೇವನೆಯಿಂದ ನಮ್ಮ ದೇಹಕ್ಕೆ ಏನು ಸಿಗುವುದಿಲ್ಲ? ವಿಟಮಿನ್ ಬಿ ಸಿಗಲ್ಲ ಅಂದ್ರೆ ಅಕ್ಕಿ ಬೆಳ್ಳಗಿರಬಾರ್ದ್ರಿ, ಕೆಂಪು ಇರಬೇಕು. ರೇಷನ್ ಅಕ್ಕಿ ಭಾರಿ ಸರಿ. ಈ ರೇಷನ್ದಾಗ ಏನು ಕೊಡ್ತಾರಲ್ಲ ಪಡಿತರ ಚೀಟಿದೊಳಗೆ, ಅನ್ನ ಮಾಡಿದ್ರೆ ಮನೆ ತುಂಬ ಸ್ಮೆಲ್ ಬರ್ತದೆ. ಇವು 80 ರೂಪಾಯಿ ಕೊಟ್ಟು ಇವು ಏನಾರ ಬೇರೆ ತೋತೇವಲ್ಲ ಬೆಳ್ಳಗಿದ್ದು ಅವತ್ರದಾಗ ಏನು ಸ್ಮೆಲ್ಲೇ ಇರಲ್ಲ. ಏನ್ ಹಾಗಾಗಿ ಅಂದ್ರೆ ಪಾಲಿಸ್ ಮಾಡಿರುವ ಅಕ್ಕಿದೊಳಗೆ ಏನಿರಲ್ಲ, ಥಯಾಮಿನ್ ಇರಲ್ಲ. ಥಯಾಮಿನ್ ಇಲ್ಲ ಅಂದ್ರೆ ಏನಾಗ್ತದ ಅಂದ್ರೆ ನರ ವ್ಯವಸ್ಥೆಗೆ ತೊಂದರೆ ಆಗ್ತದ. ನರ ವಿವಾಹಗಳಿಗೆ ಏನಾಗ್ತದ್ರಿ, ಬೇರೆ ಬೇರೆ ರೋಗ ಬರುತ್ತದೆ. ಬೇರೆ ಬೇರೆ ರೋಗ ಬರುತ್ತದೆ. ಬೇರೆ ಬೇರೆ ರೋಗ ದೇಹದ ಯಾವ ಭಾಗಕ್ಕೆ ಬರುತ್ತದೆ? ನರ ವ್ಯವಸ್ಥೆಗೆ. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಪಾಲಿಸ್ ಮಾಡಿರುವ ಅಕ್ಕಿ ತಿನ್ನಬಾರ್ದು. ಕೆಂಪಗೆ ಅಕ್ಕಿ ಇರ್ಬೇಕು, ಮ್ಯಾಗ ಪಾಲಿಸ್ ಇರ್ಬೇಕು, ವೈಟ್ ಇರಬಾರ್ದ್ರಿ. ಇದೇ ಹೇಳ್ಬೇಕು ಇದರದಿಂದ. ಎರಡನೇದು ಖರೆ ಅಂದ್ರೆ ಅನ್ನನೇ ತಿನ್ನಬಾರ್ದು ಜಾಸ್ತಿ. ಅನ್ನ ಯಾಕೆ ಜಾಸ್ತಿ ತಿನ್ನಬಾರ್ದು ಅಂತ ಕೇಳಿದ್ರೆ ಅನ್ನದೊಳಗೆ ಏನಿಲ್ಲ ಅಂದ್ರೆ ಕ್ಯಾಲ್ಸಿಯಂ ಇಲ್ಲ. ಕ್ಯಾಲ್ಸಿಯಂ ನಮ್ಗೆ ಯಾಕೆ ಬೇಕ್ರಿ ಅಂತ ಕೇಳಿದ್ರಿ ಅಂದ್ರೆ ಕ್ಯಾಲ್ಸಿಯಂ ಯಾಕೆ ಬೇಕು ಅಂದ್ರೆ ಮೂಳೆ ಮತ್ತು ದಂತಗಳು ಗಟ್ಟಿಯಾಗಿರೋದಕ್ಕ ಕ್ಯಾಲ್ಸಿಯಂ ಬೇಕು. ಸರ ಮತ್ತೆ ನಾ ರೈಸೆ ತಿಂತೀನಿ ಹೆಂಗ್ ಮಾಡೋದು? ಇದರ ಸೈಡಿಗೆ ಕ್ಯಾಲ್ಸಿಯಂ ಇರುವಂತಹ ಫುಡ್ಗಳು ತಿನ್ಬೇಕಾಗ್ತದ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುವ ಫುಡ್ಗಳು ಏನು ಅನ್ನೋದು ತಮಗ್ ಗೊತ್ತದ. ಎಗ್ ರೈಸ್ ಹೊಡ್ರಿ ಮತ್ತ ಸಜ್ಕ ತತ್ತಿ ಚಿಕನ್ ಮಟನ್ ಇವೆಲ್ಲ ತಿಂತಾರ. ಯಾರು ರೈಸ್ ಜಾಸ್ತಿ ತಿಂತಾರಲ್ಲ ಇವೆಲ್ಲ ನೋಡ್ಬೇಕ್ರ ಆಂಧ್ರ ತೆಲಂಗಾಣದಾಗ ಇಂತ ದೊಡ್ಡ ತಾಟದೊಳಗೆ ಇಲ್ಲಿ ಏನಂದ್ರ ಅರ್ಧ ಏನಂದ್ರ ರೈಸ. ಈ ಕಡೆ ಎಲ್ಲ ಏನಂದ್ರ ಎಲ್ಲ ಕೊಕ್ಕ ಎಲ್ಲ ಇರ್ತಾವ್ರಿ ಇಲ್ಲೆಲ್ಲ ಸರಿ. ಅದಕ್ಕೆ ಏನಂದ್ರೆ ದಯಮಾಡಿ ಅನ್ನದ ಪ್ರಮಾಣ ಕಡಿಮೆ ಇರಬೇಕು. ಕ್ಯಾಲ್ಸಿಯಂ ಯುಕ್ತವಾದಂತಹ ಪೋಷಕಾಂಶಗಳು ಎದುರಾಗಿ ಹೆಚ್ಚಿಗೆ ಇರ್ತಾವ. ನಾವು ದ್ವಿದಳ ಧಾನ್ಯಗಳದಾಗ ತಿಂತೀವಿ. ವೆಜಿಟೇರಿಯನ್ದವರು ದ್ವಿದಳ ಧಾನ್ಯಗಳು ಸರ್. ದ್ವಿದಳ ಧಾನ್ಯಗಳನ್ನ ಬೆಳಗ್ಗೆ ಏನಂದ್ರೆ ರಾತ್ರಿ ನೆನೆ ಇಡಬೇಕು ಸ್ವಲ್ಪ ಬಿಸಿನೀರ್ದಾಗ. ಒಂದು 5-6 ತರ ದ್ವಿದಳ ಧಾನ್ಯಗಳು ಏನು? ಹೆಸರ, ಮಟ್ಕಿ ಕಾಳ, ಶೇಂಗಾ, ಸೋಯಾಬಿನ್ಕ್ಕಿಂತ ಒಂದು 5-6-7 ತರದ ಧಾನ್ಯಗಳನ್ನು ನೆನೆ ಇಟ್ಟು ಮುಂಜಾನೆ ಎದ್ದು ಆ ನೀರು ಚಲಕಿಸಿ ಅಂದ್ರೆ ಈ ಧಾನ್ಯಗಳನ್ನು ತಿಂದು ಬಿಟ್ಟೀವಿ ಅಂದ್ರೆ ದೇಹಕ್ಕೆ ಏನು ಸಿಗ್ತದಲ್ಲ ಪ್ರೋಟೀನ್ ಹೈಯೆಸ್ಟ್ ಸಿಗ್ತದೆ. ಪ್ರೋಟೀನ್ ಸಿಗುವುದರಿಂದ ಏನಾಗ್ತದ ಅಂದ್ರೆ ದೇಹದ ಬೆಳವಣಿಗೆ ಇರ್ತದ, ದೇಹದೊಳಗೆ ಚೈತನ್ಯತೆ ಇರ್ತದ, 6-ಪ್ಯಾಕ್ ಬರ್ತಾವ, ಮಸಲ್ಸ್ಗಳು ಗಟ್ಟಿ ಆತವ್ರಿ. 6-ಪ್ಯಾಕ್ 7-ಪ್ಯಾಕ್ ಆಗ್ತದಲ್ಲ ಇವೆಲ್ಲ ಅದರದಿಂದನೇ ಸಿಗ್ತಾವ ಸರ್ ಪ್ರೋಟೀನ್ಗಳು. ಪ್ರೋಟೀನ್ಗಳಿಗೆ ಬಾಡಿ ಬಿಲ್ಡರ್ಸ್ ಅಂತಾರ ಸರ್. ದೇಹದ ಏನದಂದ್ರ ನಿರ್ಮಾಣ ಕಾರಕಗಳು ಅಂತೇಳಿ ಕರೀತಾರ. ಇಷ್ಟು ಏನದಂದ್ರೆ ನಮಗ ಐಡಿಯಾ ಇರ್ಬೇಕು ಸರ್. ಎಲ್ಲರಿಗೂ ಏನದಂದ್ರ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೇನಾದರೂ ಡೌಟ್ಸ್ ಇತ್ತಂದ್ರೆ ಪಟ್ಟನೆ ಕೇಳ್ಬೋದು. ಲೆವೆಂತ್ ರ್ಯಾಂಕ್, ವೆರಿ ಗುಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.